dhriti, concentration. Dhriti andre eno, concentration, jatege awareness. Concentration plus awareness gives you focus, and that focus is dhriti. Alva, dhriti is concentration. So dhriti is equal to concentration, purity plus awareness. All the three put together is dhriti. Without dhriti, concentration, no? Purity plus awareness. ಈ ಮೂರು ಸೇರಿಸಿದರೆ ನಮಗೆ ಪಿನ್ ಪಾಯಿಂಟೆಡ್ ಕಾನ್ಸಂಟ್ರೇಷನ್, ಧೃತಿ, ಇದೆಲ್ಲ ಸೇರಿದಾಗ ನಮಗೇನಾಗುತ್ತೆ ಅಂತ ನೋಡಿದಾಗ ಈಸ್ ಈಕ್ವಲ್ ಟು, ಈ ಧೃತಿ ಈಸ್ ಈಕ್ವಲ್ ಟು ಕಾನ್ಸಂಟ್ರೇಷನ್ ಪ್ಯೂರಿಟಿ ಪ್ಲಸ್ ಅವೇರ್ನೆಸ್ ಈಸ್ ಈಕ್ವಲ್ ಟು ಆಲ್ ದ ತ್ರೀ ಪುಟ್ ಟುಗೆದರ್ ಗಿವ್ಸ್ ಯು ಫೋಕಸ್. ಮನಸ್ಸು ಕೇಂದ್ರೀಕೃತವಾಗುತ್ತೆ. ಧೃತಿ ಇಸ್ ಕಾನ್ಸಂಟ್ರೇಷನ್ ಪ್ಯೂರಿಟಿ ಆ್ಯಂಡ್ ಅವೇರ್ನೆಸ್ ವಿಚ್ ಟೋಟಲಿ ಆಲ್ ದ ತ್ರೀ ಪುಟ್ ಟುಗೆದರ್ ಗಿವ್ಸ್ ಯು ಫೋಕಸ್ ಆ್ಯಂಡ್ ಧೃತಿ ಮೀನ್ಸ್ ಫೋಕಸ್. ಇದು ನೋಡಿ, ಈ ಕಾನ್ಸಂಟ್ರೇಷನ್ ಒಂದು ಸ್ವಲ್ಪ ಅದರಲ್ಲಿರೋತಕ್ಕಂಥ ಪ್ಯೂರಿಟಿ, ಸ್ವಚ್ಛವಾಗಿರೋತಕ್ಕಂಥ ಮನಸ್ಸು ಭಾವ, ಅದರ ಜೊತೆಗೆ ಜಾಗೃತ ಮನೋಭಾವ, ಅಜಾಗೃತ ಮನೋಭಾವನ ಸೇರಿಕೊಂಡಾಗ ಧೃತಿಯಾಗಿ ಅದನ್ನು ಫೋಕಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಧೃತಿ ಈಸ್ ನಥಿಂಗ್ ಬಟ್ ಫೋಕಸ್. ಆ್ಯಂಡ್ ವಾಟ್ ಈಸ್ ಫೋಕಸ್? ಈಸ್ ಒನ್ ಕಾನ್ಸಂಟ್ರೇಷನ್, ಒನ್ ಪ್ಯೂರಿಟಿ ಆ್ಯಂಡ್ ಒನ್ ಅವೇರ್ನೆಸ್. ಏನೇ ಕೆಲಸ ಮಾಡಿದ್ರೂ ಕಾನ್ಸಂಟ್ರೇಷನ್, ಮನಸ್ಸು ಕೇಂದ್ರೀಕೃತವಾಗಿ ಅದನ್ನು ಬಿಟ್ಟು ಅಲಗಾಡಬಾರದು, ಹಾಗೂ ಪ್ಯೂರಿಟಿ ಸ್ವಚ್ಛವಾಗಿ ಕ್ಲೀನಾಗಿರಬೇಕು, ವೆರಿ ಹೈಜೀನಿಕ್ ಆಗಿರಬೇಕು ಪ್ಯೂರಿಟಿ. ಮೂರನೇದು ಅವೇರ್ನೆಸ್. ಅವು ಎರಡೂ ಸೇರಿದಾಗ ಜಾಗೃತೆ ಇರಬೇಕು. ನಾವು ಏನು ಮಾಡಿದ್ರು ನಮಗೆ ಕಾನ್ಸಂಟ್ರೇಷನ್ ಇರಬೇಕು, ಅದು ಸ್ವಚ್ಛವಾಗಿರಬೇಕು, ಅದರಲ್ಲಿ ಒಂದು ಜಾಗೃತ ಮನೋಭಾವ ಜಾಸ್ತಿ ಇರಬೇಕು. ಅದೆಲ್ಲ ಸೇರಿದಾಗ ಧೃತಿ ಆಗುತ್ತೆ, ಅದೆಲ್ಲ ಸೇರಿದಾಗ ಫೋಕಸ್ ಆಗುತ್ತೆ. ಕ್ಲಿಯರಾಗಿ ಲೇಸರ್ ಶಾರ್ಪ್ ಫೋಕಸ್ ಬರುತ್ತೆ. ಒಂದು ಕೂದಲನ್ನು ಕೂಡ ಬಿಡಿಸೋತಕ್ಕಂಥ ಆ ಕಾನ್ಸಂಟ್ರೇಷನ್ ಬರುತ್ತೆ. ದ ಪವರ್ ಇಸ್ ಸೋ ಮಚ್ ದಟ್ ಧೃತಿ ಈಸ್ ಆಲ್ ಈಸ್ ತ್ರೀ ಪುಟ್ ಟುಗೆದರ್. ಒಂದು ಕೂದಲನ್ನು ಸಾವಿರ ಎಳೆಗಳಾಗಿ ಬಿಡಿಸಬಹುದು. ಇಫ್ ಯು ಪುಟ್ ಅ ಲೆನ್ಸ್ ಆರ್ ಇಫ್ ಯು ಪುಟ್ ದಟ್ ಕೈಂಡ್ ಆಫ್ ಒನ್ ಹೇರ್ ಅಂಡರ್ ದ ಮೈಕ್ರೋಸ್ಕೋಪ್, you will understand how many strands of a hair is there in that one hair fiber. Adad mele we understand this focus. Iga a focus ittukondo let us talk about the first point. Without parabhakti, without dhriti, without concentration, without purity, without awareness, all the three put together, a sadhak's mind remains shattered. Without putting concentration, without understanding the purity, without understanding the awareness, a sadhak's mind it always remains scattered. Akade ikade ಚಲ್ಲಾಪಲ್ಲಿ ಆಗುತ್ತೆ. ಸೊ ಅ ಸಾಧಕ್ಸ್ ಮೈಂಡ್ ರಿಮೈನ್ಸ್ ಸ್ಕ್ಯಾಟರ್ಡ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್, ಬಿಕಾಸ್ ಲ್ಯಾಕ್ ಆಫ್ ಪ್ಯೂರಿಟಿ, ಬಿಕಾಸ್ ಲ್ಯಾಕ್ ಆಫ್ ಅವೇರ್ನೆಸ್. ದೆನ್ ದ ಮೈಂಡ್ ಬಿಕಮ್ಸ್ ಸ್ಕ್ಯಾಟರ್ಡ್ ಆ್ಯಂಡ್ ಆಲ್ ಎಫರ್ಟ್ಸ್ ರಿಸಲ್ಟ್ ಇನ್ ಡಿಸಪಾಯಿಂಟ್ಮೆಂಟ್ಸ್ ಓನ್ಲಿ. ಧೃತಿ ಇಲ್ಲದೆ ನಮಗೆ ಯಾವ ಪ್ರಯೋಜನವೂ ಆಗಲ್ಲ. ಯಾಕಂದರೆ ನೋಡಿ, ನಾನು ಎಳೆ ಎಳೆಯಾಗಿ ಬಿಡಿಸತಕ್ಕಂಥ ಪ್ರಯತ್ನ ಇಲ್ಲಿ. ಸೊ ವಿತೌಟ್ ಧೃತಿ, ವಿತೌಟ್ ಕಾನ್ಸಂಟ್ರೇಷನ್, ವಿತೌಟ್ ಪ್ಯೂರಿಟಿ, ವಿತೌಟ್ ಅವೇರ್ನೆಸ್, ವಿತೌಟ್ ಫೋಕಸ್,
on your sadhana, the mind andre ee dhriti andre innond artha parabhakti. Aa parabhakti ilde, aa dhriti ilde namage maada uddesha gottilla, concentration illa, purity illa andre uddesha gottilla, purity irala kalanka. So without purity, without awareness, so there is no focus. Andaga navu yenu madidruve sumne na ಕಾಟಾಚಾರಕ್ಕೆ ಒಂದು ನೆಪ ಇಟ್ಕೊಂಡು ಮಾಡ್ತಾ ಇದ್ದೀವಿ ವಿನಃ ವಿ ಡೋಂಟ್ ಹ್ಯಾವ್ ಆಲ್ ದೀಸ್ ಕ್ವಾಲಿಟೀಸ್. ವಾಟ್ ಈಸ್ ಧೃತಿ? ಧೃತಿ ಮೀನ್ಸ್ ಕಾನ್ಸಂಟ್ರೇಷನ್, ಪ್ಯೂರಿಟಿ ಆ್ಯಂಡ್ ಅವೇರ್ನೆಸ್. ಆಲ್ ಇನ್ ಆಲ್ ಇಟ್ ಕಮ್ಸ್ ಇನ್ ಟು ಫೋಕಸ್. ಒಂದು ಮೈಕ್ರೋಸ್ಕೋಪ್ ಇಟ್ಕೊಂಡು ಫೋಕಸ್ ಮಾಡೋ ರೀತಿಯಾದಂಥ ಒಂದು ಪವರ್ಫುಲ್ ಕಾನ್ಸಂಟ್ರೇಷನ್, powerful purity, powerful awareness. Adidre sari, but ilde irodrinda a sadhak's mind without parabhakti, what happens? Ee parabhakti ilde irodrinda yenagutte namge ee mooru ilde irodrinda a sadhak's mind, your mind remains scattered. ಇಲ್ಲಿರೋದನ್ನ ಏನಾಗುತ್ತೆ, ಚಳ್ಳ ಬಿಳಿ ಆಗುತ್ತೆ ನಿಮ್ಮ ಮೈಂಡು. ಕಾನ್ಸಂಟ್ರೇಷನ್ ಇಲ್ಲ, ನೀವು ಕೂತ್ಕೊಳ್ತಿರಲ್ಲ, ಒಂದು ಸಾಧನೆ ಕೂತ್ಕೊಳ್ತಿರಲ್ಲ, ಒಂದು ಮಾಲೆ ಮಾಡಿ ನೋಡೋಣ ಆ ಕಾನ್ಸಂಟ್ರೇಷನ್ ಇದೆಯಾ ನೋಡಿ. ಒಂದು ಮಾಲೆ ಬೇಡ, ಒಂದು ಮಂತ್ರ ಮಾಡಿ, ಒಂದು ಮಂತ್ರ ಮಾಡಿ. ಡ್ಯೂ ಹ್ಯಾವ್ ಕಾನ್ಸಂಟ್ರೇಷನ್? ಯು ವಿಲ್ ನಾಟ್. ಯಾಕಂದರೆ ಫಸ್ಟು ಆ ಕಾನ್ಸಂಟ್ರೇಷನ್ ಬರಲಿಕ್ಕೇನೆ 15 ನಿಮಿಷದಿಂದ ಅರ್ಧ ಗಂಟೆ ಬೇಕು ನಿಮಗೆ. ಎಲ್ಲ ಸುತ್ತಮುತ್ತ ಎಲ್ಲ ವಾತಾವರಣ ತುಂಬ ಶಾಂತವಾಗಿರಬೇಕು. You will not have anything. ಆದ್ರೆ ಏನು ಮಾಡ್ತೀರಾ, 90% of you don't do proper sadhana. ನಿಮಗೆ ಪರಾಭಕ್ತಿ ಏಳಿಸ್ಲಿಕ್ಕೆ ಪ್ರಾಪರ್ ಸಾಧನ ಬೇಕು. ಆ ಪ್ರಾಪರ್ ಸಾಧನ ಮಾಡದೇ ಇರೋದರಿಂದ ಏನಾಯಿತು, ಪರಾಭಕ್ತಿ ಇಲ್ಲದೆ ಇರೋದರಿಂದ ನಿಮಗೆ ಕಾನ್ಸಂಟ್ರೇಷನ್ ಇಲ್ಲ, ನಿಮಗೆ ಪ್ಯೂರಿಟಿ ಆಫ್ ದ ಮೈಂಡ್ ಇಲ್ಲ, ನಿಮಗೆ ಅವೇರ್ನೆಸ್ ಇಲ್ಲ, ಆ ಮೂರು ಇಲ್ಲದೆ ಇರೋದ್ರಿಂದ ನಿಮಗೆ ಫೋಕಸ್ ಇಲ್ಲ, ಧೃತಿ ಇಲ್ಲ. ಆದ್ದರಿಂದ ಏನಾಯಿತು, ದ ಸಾಧಕ್ಸ್ ಮೈಂಡ್ ರಿಮೈನ್ಸ್ ಸ್ಕ್ಯಾಟರ್ಡ್. ಆದ್ದರಿಂದ ಮತ್ತೆ ಅದನ್ನು ಸಂಗ್ರಹಿಸಿ ಅದನ್ನೆಲ್ಲ ಸಂಭಾಳಿಸೋತಕ್ಕಂಥ ವಿಚಾರಕ್ಕೆ ಬರೋದ್ರಿಂದ ಅಲ್ಲೇನಾಗುತ್ತೆ, ಆ್ಯಂಡ್ ಆಲ್ ಎಫರ್ಟ್ಸ್ ಆ್ಯಂಡ್ ಆಲ್ ರಿಸಲ್ಟ್ಸ್. So all efforts result in disappointment. A scattered mind creates barriers for a sadhak because of as he lacks concentration, dhriti illa. ಕಾನ್ಸಂಟ್ರೇಷನು ಮಾತ್ರ ಅಲ್ಲ, ಪ್ಯೂರಿಟಿ ಇಲ್ಲ, ಅವೇರ್ನೆಸ್ ಇಲ್ಲ. ಸೊ ಈ ಒಂದು ಪಾಯಿಂಟ್ನಲ್ಲಿ ವಿತೌಟ್ ಪರಾಭಕ್ತಿ ಆಫ್ ಕಾನ್ಸಂಟ್ರೇಷನ್, ಪ್ಯೂರಿಟಿ ಆ್ಯಂಡ್ ಅವೇರ್ನೆಸ್ ಅದೆಲ್ಲ ಸೇರಾದಮೇಲೆ ಫೋಕಸ್ ಇಲ್ಲದೆ ಇರೋದರಿಂದ ಸಾಧಕ್ಸ್ ಮೈಂಡ್ ರಿಮೈನ್ಸ್ ಸ್ಕ್ಯಾಟರ್ಡ್ ಆ್ಯಂಡ್ ಆಲ್ ಎಫರ್ಟ್ಸ್ ರಿಸಲ್ಟ್ ಇನ್ ಡಿಸಪಾಯಿಂಟ್ಮೆಂಟ್. ಅ ಸ್ಕ್ಯಾಟರ್ಡ್ ಮೈಂಡ್ ಕ್ರಿಯೇಟ್ಸ್ ಬ್ಯಾರಿಯರ್ಸ್ for a sadhak as he lacks concentration. The first point alene you will understand. When you ee varadinda somvara naale somvara naadiddu mangalvara aache naadiddu budhvara guruvara shukravara shanivara ಶನಿವಾರದವರೆಗೂ ಟೈಮ್ ಇದೆ. ಆ ಶನಿವಾರದ ಹೊರಗಡೆ ಮನೆಯನ್ನ ಸ್ವಚ್ಛ ಮಾಡ್ಕೋಬೇಕು. ನಿಮ್ಮ ಮನಸ್ಸು ಬುದ್ಧಿನ ಸ್ವಚ್ಛ ಮಾಡ್ಕೊಳ್ಳಿ. ಅಸ್ವಚ್ಛ ಮಾಡಿಕೊಂಡಾಗ ನಿಮಗೆ ಕಾನ್ಸಂಟ್ರೇಷನ್ ಬರುತ್ತೆ, ನಿಮಗೆ ಧೃತಿ ಬರುತ್ತೆ. ಆ ಧೃತಿ ಬರ್ತಾ ಇದ್ದಂಗೆ ನಿಮಗೆ ಮನಸ್ಸು ಕೇಂದ್ರೀಕೃತವಾಗುತ್ತೆ, ಮನಸ್ಸು ಫೋಕಸ್ಡ್ ಆಗುತ್ತೆ, ಮನಸ್ಸು ಸಿಂಗಲ್ ಪಾಯಿಂಟೆಡ್ ಆಗಿರುತ್ತೆ. ಆ ಸಿಂಗಲ್ ಪಾಯಿಂಟೆಡ್ ಆಗಿದ್ದಾಗ ತನಗೆ ತಾನೇ ನಿಮಗೆ ಒಂದು ರೀತಿ ಅನುಭವ ಬರುತ್ತೆ. ಬಿಕಾಸ್
Pitrupaksha is the time to invoke the sense of divinity inside you. Yen madutte? A sense of divinity nimma olagade barutte. Focused aagi barutte. Dhriti jatege idella focus aagi barutte. Nimm aatmada arivu barutte. Nimm aatmada jagrata barutte. Nimm aatmada shuddhatana sauchya adu barutte. Aatma yavaglu shuddha parishuddha. ಆದರೂ ಕೂಡ ಅದರಲ್ಲಿ ಸುತ್ತ ಇರತಕ್ಕಂಥ ಈ ಪಂಚಕೋಶಗಳು, ಆ ಕೊಳೆ, ಅದರ ಭಾವನೆಗಳೆಲ್ಲ ನಿಮಗೆ ಸರಿ ಹೋಗ್ತಾ ಬಂದಾಗ ಅದು ಪರಾಭಕ್ತಿಯಾಗಿ ನಿಮಗೆ ಹೊರಗಡೆ ಪ್ರಶೀಲವಾಗಿ ನಿಮಗೆ ಗೊತ್ತಾಗುತ್ತೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಗುಡ್ ಆ್ಯಂಡ್ ಹೌ ಇಟ್ ಈಸ್. ಆಲ್ ದೀಸ್ ಡೇಸ್ ಯು ಇಟ್ ವಾಸ್ ಅ ಸ್ಕ್ಯಾಟರ್ಡ್ ಮೈಂಡ್. ಸೊ ನಿಮಗೆ ಆ ಗುರಿ ಸಿಗ್ತಾ ಇರಲಿಲ್ಲ. ಆ ಗುರಿ ಸಿಗ್ದೇ ಇರೋದರಿಂದ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಮೈಂಡ್, ಬಿಕಾಸ್ ಇಟ್ ಈಸ್ ಇನ್ ಯುವರ್ ಮೈಂಡ್ ದೇರ್ ಶುಡ್ ಬಿ ಕಾನ್ಸಂಟ್ರೇಷನ್, ಇಟ್ ಈಸ್ ಇನ್ ಯುವರ್ ಮೈಂಡ್ ದೇರ್ ಶುಡ್ ಬಿ ಪ್ಯೂರಿಟಿ, ಆ್ಯಂಡ್ ಇಟ್ ಈಸ್ ಇನ್ ಯುವರ್ ಮೈಂಡ್ ದೇರ್ ಶುಡ್ ಬಿ ಅವೇರ್ನೆಸ್. ಆಗ ನೋಡಿ, ನಿಜವಾಗಲೂ ಯು ಆರ್ ನೌ ಆನ್ ದ ಸ್ಟೇಜ್ ಆಫ್ ಎನ್ಲೈಟನ್ಮೆಂಟ್. ಈ ಪಾಯಿಂಟ್ಸನ್ನ ನೀವು ಇಟ್ಕೊಂಬಿಟ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಕಾನ್ಸಂಟ್ರೇಷನ್, ಪ್ಯೂರಿಟಿ, ಅವೇರ್ನೆಸ್, ಆಲ್ ದ ತ್ರೀ ಲೀಡ್ಸ್ ಇನ್ ಟು ಫೋಕಸ್. ಅದು ಬಂದಾಗ ನೋಡಿ, ಯು ವಿಲ್ ಫೀಲ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಬಿಕಾಸ್ ಯು ಹ್ಯಾವ್ ಅಚೀವ್ಡ್ ಸಮಥಿಂಗ್ ಇನ್ ಲೈಫ್. ಯು ಅಚೀವ್ಡ್ the goal of self realization. Sakshatkarakke ide dari konenal sakshatkara admelunuve nimge first gotagodu dhriti. A concentrated person or a realized person, his focus is always on consciousness and concentration. His focus is on that concentration of his consciousness, and that indicates purity of his consciousness, and that consciousness, that concentration will get into that awareness. So he will be always consciously aware of his consciousness, and that continually leads on to focus. So by enlightened person nodadaga adenagutte endaga focused agirtane. ಅಲ್ಲಿ ಇಲ್ಲಿ ಎಲ್ಲೇ ಹೋದ್ರೂ ಹಿ ವಿಲ್ ಆಲ್ವೇಸ್ ಬಿ ಫೋಕಸ್ಡ್, ಬಿಕಾಸ್ ಹಿ ಈಸ್ ಆಲ್ವೇಸ್ ಬಿ ಇನ್ ದ ಸೆಂಟರ್ ಆಫ್ ಹಿಸ್ ಕಾನ್ಶಿಯಸ್ನೆಸ್. ಆ ಕಡೆ ಕಡೆ ಅಲ್ಲಾಡಲ್ಲ. ಏನೇ ಮಾಡಿದ್ರೂ ಅವ್ನ ಕಾನ್ಸಂಟ್ರೇಷನ್ ಬೇಗ ಬರುತ್ತೆ ಅವನಿಗೋ ಅವಳಿಗೋ, ಬಟ್ ನಿಮಗೆ ಅಷ್ಟು ಬೇಗ ಬರುತ್ತಾ? ಯೋಚನೆ ಮಾಡಿ, ನೀವೇ ಬರೋಲ್ಲ. ಅನ್ಲೆಸ್ ಅನ್ ಅಂಟಿಲ್ ಯು ಆರ್ ಎನ್ಲೈಟನ್ಡ್ ಯು ವಿಲ್ ನಾಟ್ ಬಿ ಕಾನ್ಸಂಟ್ರೇಟೆಡ್, ಬಿಕಾಸ್ ಯುವರ್ ಕಾನ್ಶಿಯಸ್ನೆಸ್ ಗಿವ್ಸ್ ಯು ದಟ್ ಕಾನ್ಸಂಟ್ರೇಷನ್ of consciousness, the purity of your consciousness, the awareness of your consciousness, chaitanyada arivu, chaitanyada jagrata, chaitanyada swachchatana, adellavu kuda kendrikritavadaga nimige aa parabhakti iche barutte. Adrindane an enlightened being always has all this kind of an awareness, concentration and purity. So on mind nodi neevu, it is always will be highly having dhriti, one pointed concentration. Dhriti nalle irutte, very important. Good. Hope you understood, all of you. Artha aita? Artha agakke prayatna martta idini. Nodana manasanna swachha madkoli. Parisara matra alla, namma dehadalli irotakkanta ondu swachhatanana naavu adanna aa purity ittkondu madidre dhritiyinalli naavu operate madakke bala chennagi agutte. Okay, good. Yarane point bariri. Hope you have understood the first point. Understood? Good. Dipti garu,
Understood? Point number one, ಅದರಲ್ಲಿ ಮೈಂಡ್ ಅನ್ನೋದನ್ನು ಒಂದು ನಿಮಿಷ ನಾನು ಟಚ್ ಮಾಡಿದೆ. ಪಾಯಿಂಟ್ ನಂಬರ್ ಟೂ, ಮೈಂಡಿಂದಾನೇ ನಮಗೆ ಶುರುವಾಗೋದು. ವಾಟ್ ಈಸ್ ಮೈಂಡ್ ಫಾರ್ ಆಲ್ ಆಫ್ ಅಸ್? ಸಿನ್ಸ್ ಮೋಸ್ಟ್ ಆಫ್ ಯು ಆರ್ ನಾಟ್ ಎನ್ಲೈಟನ್ಡ್, ಮೈಂಡ್ ಈಸ್ ದ ಏರಿಯಾ ವೇರ್ ಇಲ್ಯೂಷನ್ ಇಸ್ ಕ್ರಿಯೇಟೆಡ್. ಮೈಂಡ್ ಅಂದರೆ ಏನು? ಭಾವನೆ, ಯೋಚನೆ, ಸಂಕಲ್ಪಕ್ಕಿಂತ ವಿಕಲ್ಪ. ಸೊ ಅದೇನಾಗತ್ತೆ? ಈ ಇಲ್ಯೂಷನ್ ಅಂದರೆ ಏನು? ಭ್ರಮೆ, ಭ್ರಾಂತಿ. ನಿಮ್ಮ ಎಲ್ಲರ ಮೈಂಡು ಕೂಡ ಇಸ್ ಇಲ್ಯೂಷನ್ ಬೇಸ್ಡ್. ಭ್ರಮೆ, ಭ್ರಾಂತಿಯ ಸಂಗ್ರಹ ನಿಮ್ಮ ಮೈಂಡ್. ಆ ಮೈಂಡಿಂದ ಏನು ಕ್ರಿಯೇಟ್ ಆಗತ್ತೆ? ಇಲ್ಯೂಷನ್ ಕ್ರಿಯೇಟ್ ಆಗತ್ತೆ. ಆ ಮೈಂಡ್ ಕ್ರಿಯೇಟ್ಸ್ ಇಲ್ಯೂಷನ್. ಇಲ್ಯೂಷನ್ ಯಾಕೆ ಮೈಂಡಲ್ಲಿ ಕ್ರಿಯೇಟ್ ಆಗುತ್ತೆ? ಮೈಂಡ್ ಯಾತಕ್ಕೆ ಇರೋದು? ವೈ ಡು ವಿ ಹ್ಯಾವ್ ಅ ಮೈಂಡ್? ಮೈಂಡ್ ಈಸ್ ಫಾರ್ ಅ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಎಸ್ಪೆಷಲಿ ಮೋರ್ ಸೋ ಫಾರ್ ಅ ಸಾಧಕ್. ಅ ಸಾಧಕ್ಸ್ ಮೈಂಡ್ ಶುಡ್ ಹ್ಯಾವ್ ಕಾನ್ಸಂಟ್ರೇಷನ್. ಅ ಸಾಧಕ್ಸ್ ಮೈಂಡ್ ಶುಡ್ ಹ್ಯಾವ್ ಪ್ಯೂರಿಟಿ. ಅ ಸಾಧಕ್ಸ್ ಮೈಂಡ್ ಶುಡ್ ಹ್ಯಾವ್ ಅವೇರ್ನೆಸ್. ನಿಮಗೆ ಇಲ್ಲ ಅದು. ಸೊ ಇನ್ ದಿಸ್ ಪಾಯಿಂಟ್ ನಂಬರ್ ಟೂ, ವೈ ಯು ಆರ್ ನಾಟ್ ಹ್ಯಾವಿಂಗ್? ಬಿಕಾಸ್ ಯು ಆರ್ ಆನ್ ನಾಟ್ ಯರ್, ಯು ಡೋಂಟ್ ಹ್ಯಾವ್ ದಿ ಅವೇರ್ನೆಸ್ ಆಫ್ ಎನ್ಲೈಟನ್ಮೆಂಟ್. ನಿಮಗೆ ಅವೇರ್ನೆಸ್ಸೇ ಇಲ್ಲ. ಎನ್ಲೈಟನ್ಮೆಂಟ್ ಕಡೆ ಹೋಗ್ತಾ ಇದ್ದೀನಿ, ಅವೇರ್ನೆಸ್ ಇಲ್ಲ ನನಗೆ. ಅವೇರ್ನೆಸ್ಸಲ್ಲಿ ನಮಗೆ ಎನ್ಲೈಟನ್ಮೆಂಟ್ ಆಲ್ರೆಡಿ 6 ವಯಸ್ಸು 7 ವಯಸ್ಸಲ್ಲಿ ನಮಗೆ ಎನ್ಲೈಟನ್ಮೆಂಟ್ ಆಗೋಗಿದೆ. ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದಟ್. ನಿಮಗೆ ಮೈಂಡಿನ ಅವೇರ್ನೆಸ್ ಇಲ್ಲ, ಮೈಂಡಿನ ಕಾನ್ಸಂಟ್ರೇಷನ್ ಇಲ್ಲ, ಮೈಂಡಲ್ಲಿ ಪ್ಯೂರಿಟಿ ಇಲ್ಲ. ಯಾಕೆ ಅಂದರೆ ಸಿಕ್ಕಾಪಟ್ಟೆ ಚಲ್ಲಾಪಿಲಿ ಆಗ್ತಾ ಇದೆ ಮನಸ್ಸು, ಮೈಂಡ್. ಇನ್ನು ಯಾವುದೂ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಪ್ಯೂರಿಟಿ. ಯಾವತ್ತೋ ಒಂದು ಕ್ಷಣ ಇರುತ್ತೆ, ಸಾಧನೆ ಮಾಡಿದಾಗ ಖಂಡಿತ ಇಲ್ಲ. ಸಾಧನೆ ಮಾಡೋದು ಯಾತಕ್ಕೆ ಅಂದರೆ ಟು ಹ್ಯಾವ್ ಕಾನ್ಸಂಟ್ರೇಷನ್, ಟು ಹ್ಯಾವ್ ಪ್ಯೂರಿಟಿ, ಟು ಹ್ಯಾವ್ ಅವೇರ್ನೆಸ್. ಎಸ್ ಆರ್ ನೋ? ಸೊ ಯಾವ ಥರ ಕಾನ್ಸಂಟ್ರೇಷನ್, ಯಾವ ಥರ ಪ್ಯೂರಿಟಿ, ಯಾವ ಥರ ಅವೇರ್ನೆಸ್ ಇರಬೇಕು, ಅದೆಲ್ಲ ಸೇರಿದ್ರೆ ಫೋಕಸ್ ಆಗೋದು. ಸೊ ಹೌ ಈಸ್ ಯುವರ್ ಮೈಂಡ್ ಅನ್ನೋದು ನೋಡಬೇಕು. ದೀಸ್ ಆರ್ ದ ಪಾಯಿಂಟ್ಸ್ ವ್ಯಾರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಈಸ್ ಯುವರ್ ಮೈಂಡ್. ಮೈಂಡು ಕಾನ್ಸಂಟ್ರೇಷನಲ್ಲಿದೆಯಾ? ಮೈಂಡು ಪ್ಯೂರ್ ಮೈಂಡಲ್ಲಿದೆಯಾ? ಅಥವಾ ಮೈಂಡ್ನಲ್ಲಿ ಜಾಗ್ರತೆ ಇದೆಯಾ? ಮೂರು ಜಾಗನೂ ಬರೋತಕ್ಕಂಥದ್ದು ಎಲ್ಲಿ? ಈ ಮೂರು ನಿನ್ನ ಒಳಗಡೆ ಫೋಕಸ್ ಆಗಿ ಎಲ್ಲಿ ಬರುತ್ತೆ ಅಂದಾಗ ಇಟ್ ಕಮ್ಸ್ ಟು ಯುವರ್ ಮೈಂಡ್. ಅದು ಫೋಕಸ್, ಅವೇರ್ನೆಸ್ಸು, ಪ್ಯೂರಿಟಿ, ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಮೈಂಡು ವಿಲ್ ಓನ್ಲಿ ಕ್ರಿಯೇಟ್ ಇಲ್ಯೂಷನ್. ಇಲ್ಯೂಷನ್ ಅಂದರೆ ಏನು? ಭ್ರಮೆ, ಭ್ರಾಂತಿ, ಊಹಾಪೋಹಗಳು. ಮೈಂಡ್ ಈಸ್ ದ ಪ್ಲೇಸ್ ಇನ್ ಅ ಹ್ಯೂಮನ್ ಬಾಡಿ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ಯುವರ್ ಬಾಡಿ ಹ್ಯಾಸ್ ಗಾಟ್ ಅ ಪರ್ಟಿಕ್ಯುಲರ್ ಮೈಂಡ್. ಯು ರಿಮೆಂಬರ್ ದಟ್ ಓಲ್ಡ್ ಸತ್ಸಂಗ್. ನಮ್ಮಲ್ಲಿ ಏನೇನು ಜೀವಕೋಶಗಳಿದೆಯೋ, 256 ಜೀವಕೋಶಗಳಿದೆಯೋ, ಆ ಜೀವಕೋಶಗಳಲ್ಲಿ ಒಂದೊಂದು ಜೀವಕೋಶಗಳಲ್ಲೂ ಈಚ್ ಆ್ಯಂಡ್ ಎವ್ರಿ ಸೆಲ್ ಹ್ಯಾಸ್ ಅ ಮೈಂಡ್.
A mind is the deciding authority in each and cell of your body. Capsicle. Idu manasu, buddhi, brain, intellect. Mind is a part of your brain. ನಿಮ್ಮಲ್ಲಿ ಏನಾಗಿದೆ ಅಂದರೆ ಮೈಂಡ್ ಅಂದರೆ ನೀವು ಬ್ರೈನ್ ಅನ್ಕೋತೀರಾ, ಇಟ್ ಇಸ್ ರಾಂಗ್. ಓಕೆ, ಮೈಂಡ್ ಈಸ್ ವೇರ್ ಭ್ರಮೆ ಭ್ರಾಂತಿ ಬರೋತಕ್ಕಂಥ ಜಾಗ. ಬುದ್ಧಿಲಲ್ಲ ಭ್ರಮೆ ಭ್ರಾಂತಿ ಬರೋದು, ಈ ಮೈಂಡು ಇಲ್ಲಿದೆ. ಇದರ ಒಳಗಡೆಯಿಂದ ಬುದ್ಧಿಗೆ ಪ್ರೇರಣೆ ಆಗುತ್ತೆ, ಬಿಕಾಸ್ ನಮ್ಮಲ್ಲಿ ಆಕ್ಸಿಜನ್ ಓಡಾಡ್ತಾ ಇರುತ್ತೆ, ಆಮ್ಲಜನಕ ಓಡಾಡ್ತಾ ಇರುತ್ತೆ. ಎಲ್ಲೆಲ್ಲೆಲ್ಲ ಆಮ್ಲಜನಕ ಓಡಾಡುತ್ತೋ ಅಲ್ಲಲ್ಲೆಲ್ಲ ಬ್ರೈನಿಗೆ ಮಾತ್ರ ಅಲ್ಲ, ಇಂಟಲೆಕ್ಟ್ ಮಾತ್ರ ಅಲ್ಲ, ಮೈಂಡ್ ಈಸ್ ಅ ಕಾನ್ಸ್ಟಿಟ್ಯೂಯಂಟ್ ವೇರ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಮೈಂಡ್ ಈಸ್ ಆಲ್ಸೋ ಇನ್ ದ ಬ್ರೈನ್. ದಟ್ ಇಸ್ ವಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಆನ್ ದ್ಯಾಟ್. ಈಗ ಸದ್ಯಕ್ಕದು ಸ್ವಲ್ಪ ಸೈಡ್ಲಿಟ್ಟಿರೋಣ. ಮೈಂಡ್ ಇಸ್ ಅ ಪ್ಲೇಸ್ ವೇರ್ ಇಲ್ಯೂಷನ್ ಇಸ್ ಕ್ರಿಯೇಟೆಡ್ ಇನ್ ದ ಸಾಧಕ್, ಡ್ಯೂ ಟು ವಿಚ್ ಹಿ ಥಿಂಕ್ಸ್ ದಟ್ ಎಲ್ಲ ಅಡೆತಡೆಗಳು ಬ್ಯಾರಿಯರ್ಸ್ ಆರ್ ಔಟ್ಸೈಡ್ ಆಫ್ ಹಿಮ್. ಸಾಧಕ ಏನು ಮಾಡ್ತಾನೆ, ಅಡೆತಡೆಗಳಲ್ಲೆಲ್ಲ ಈಚೆ ಇದೆ, ನನ್ನ ಮನಸ್ಸಲ್ಲಿದೆ ಅನ್ನೋ ಭ್ರಾಂತಿ ಭ್ರಮೆ ನನ್ನಲ್ಲೇ ಇದೆ, ನನ್ನ ಒಳಗಡೆನೆ ಇದೆ, ಭ್ರಮೆ ಭ್ರಾಂತಿ ನನ್ನಲ್ಲೇ ಇದೆ ಅಂತ ತಿಳ್ಕೊಂಡು ಅದೆಲ್ಲ ಅಡೆತಡೆಗಳೆಲ್ಲ ಈಚೆ ಇದೆ. ಅದಕ್ಕೆ ನೀವೆಲ್ಲ ಏನು ಮಾಡ್ತೀರಾ ಅಂದರೆ, ಅಯ್ಯೋ ನನಗೆ ಸಮಯ ಟೈಮೇ ಇಲ್ಲ, ಐ ವಾಂಟ್ ಟು ಡೂ ಸಾಧನ, ಬಟ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಡೂ ಸಾಧನ, ಬಿಕಾಸ್ ಸಾಧನ ಈಸ್ ಸಮ್ಥಿಂಗ್ ವಿಚ್ ಈಸ್ ಅ ಪಾರ್ಟ್ ಆಫ್ ಯು. ಸಾಧನ ಅನ್ನೋದೇನೋ ನಿನ್ನ ಒಳಗಡೆ ಇದೆ, ನಿನ್ನ ಮನಸ್ಸಲ್ಲಿದೆ ಸಾಧನ. ಆ ಸಾಧನ ನಿನ್ನ ಮನಸ್ಸಿಗೆ ಮಾಡಿದ್ರೇ ಅದರಿಂದ ಹೃದಯಕ್ಕೆ ಹೋಗುತ್ತೆ, ಅದರಿಂದ ತಲೆಗೆ ಹೋಗುತ್ತೆ, ಮೆದುಳಿಗೆ ಹೋಗುತ್ತೆ, ಅದರಿಂದ ಅಂಗಾಂಗಗಳಿಗೂ ಹೋಗುತ್ತೆ. ಈ ಸಾಧನೆಯಿಂದನೇ ನನಗೆ ಎನರ್ಜಿ ಬರುತ್ತೆ, ನನಗೆ ಬುದ್ಧಿ ಬರುತ್ತೆ, ಭ್ರಮೆ ಬರೋಲ್ಲ. ಭ್ರಮೇನ ತೊಲಗಿಸೋ ತಕ್ಕಂಥದ್ದೇನೆ ಸಾಧನೆ. ದಟ್ ಸಾಧನೆ ಈಸ್ ಕ್ರಿಯೇಟೆಡ್ ಇನ್ ದ ಮೈಂಡ್ with concentration, with purity and with awareness, so that ella adetadegalu barriers are outside annotakkanta nijaroopada darshana nimma olagade agutte. Idhen agide andre brame sadhane anta neevu ankondre brame tolagadso takkanta denu andre sadhane onde. Sadhane removes an illusion created in the mind of the sadhak, due to which he thinks that the barriers are outside, and he assumes that another path, another goal will be better. So enagutte abrame branti olagade bandaga avan en anusutte andre innonda devuru prayojana agutte, innonda roopa prayojana agutte, adella ninn olagade agutte. That is the reason most of you, other than you all, you always have this illusion which is created in the mind of the sadhak, due to which he thinks that the barriers, adetadegalu, barriers andre adetadegalu, are outside, and he assumes that another path, another goal will be better. So you understand, ಇದೇ ಆಗೋದು. ಇದು ಸರಿ ಇಲ್ಲ, ಈ ಶುದ್ಧ ವಿದ್ಯೆ ಸರಿ ಇಲ್ಲ, ಇದು ನನಗಲ್ಲ, ನನಗೆ ತುಂಬ ಬಾಧನೆ ಕೊಡುತ್ತೆ, ಬಾಧಕನಾಗಿ ಉಳಿದಿದೆ ಇದು ಅಂತ ಅನಿಸುತ್ತೆ. ಬ್ಯಾರಿಯರ್ಸ್ ಅಂದರೆ ಬಾಧೆ. ಏನಾಗುತ್ತೆ ಅಂದರೆ, ಬಿಕಾಸ್ ಯುವರ್ ಮೈಂಡ್ ಇಸ್ ವೆರಿ ವೀಕ್, ಯುವರ್ ಮೈಂಡ್ ಇಸ್ ನಾಟ್ ಏಬಲ್ ಟು ಹೋಲ್ಡ್. And what is that mind which is not holding that content? Adra tirulu yak hold madakagdila andre the mind is very weak. You have an illusionary mind, illusion mind. So
ಇಲ್ಲೇನಾಗುತ್ತೆ, ಭ್ರಮೆ ಭ್ರಾಂತಿ ಬಂದಿರೋದು ಯಾಕೆ ಅಂದರೆ ನಿಮ್ಗೆ ಕಾನ್ಸಂಟ್ರೇಷನ್ ಇಲ್ಲ, ಪ್ಯೂರಿಟಿ ಇಲ್ಲ, ಅವೇರ್ನೆಸ್ ಇಲ್ಲ, ಆದ್ದರಿಂದ ನಿಮಗೆ ಒಂದು ಭ್ರಮೆ ಭ್ರಾಂತಿ ಬಂತು. ಅದು ಯಾವಾಗಲೂ ನಿಮ್ಮ ಮೈಂಡ್ ಒಳಗೆ ಯಾಕೆ ಬಂತು ಅಂದಾಗ, ದ ಸಾಧಕ್ ಡ್ಯೂ ಟು ವಿಚ್ ಹಿ ಥಿಂಕ್ಸ್ ದ ಬ್ಯಾರಿಯರ್ಸ್ ಆರ್ ಔಟ್ಸೈಡ್ ಆ್ಯಂಡ್ ಹಿ ಅಸ್ಯೂಮ್ಸ್ ದಟ್ ಅನದರ್ ಪಾತ್ ಅನದರ್ ಗೋಲ್ ವಿಲ್ ಬಿ ಬೆಟರ್. ಇದು ಸರಿಯಿಲ್ಲ, ನಾನು ಪಾಡೇ ನಾನು ಚೆನ್ನಾಗಿದ್ದೆ, ಈಗ ಇದ್ದಕ್ಕಿದ್ದಂಗೆ ನನಗೆ ಈ ರೀತಿಯೆಲ್ಲ ಬಾಧಕ ಆಯಿತು, ನನಗೆ ಯಾಕೆ ಇದು ಅಂತ ಹೇಳಿ ನಿಮ್ಮ ತಲೆ ಒಳಗಾಗುತ್ತೆ. ಯಾಕೆ ಅಂದರೆ ಈ ಇಲ್ಯೂಷನ್ ಬರುತ್ತೆ. ಯಾಕೆ ಇಲ್ಯೂಷನ್ ಬರುತ್ತೆ ಅಂದಾಗ, ನಿಮ್ಮಲ್ಲಿ ಸ್ವಚ್ಛ ಇಲ್ಲ, ಮೆಂಟಲ್ ಪ್ಯೂರಿಟಿ ಇಲ್ಲ. ದೇಹ ಪ್ಯೂರಿಟಿ ಇದೆ, ಯು ಡೋಂಟ್ ಹ್ಯಾವ್ ಅ ಪ್ಯೂರ್ ಮೈಂಡ್. ನಿಮಗೆ ದೇಹ ಶೌಚವಾಗಿದೆ, ಶೌಚದಲ್ಲಿ ಇಲ್ಲ ಮೈಂಡು. ಹಲವಾರು ವಿಚಾರಗಳನ್ನ ತಲೆಗೆ ತುಂಬಿಸ್ಕೋತಾ ಇದ್ದೀರಾ. ಡ್ಯೂ ಯು ಬಿಲೀವ್ ಇನ್ ಗಾಡ್? ಅಕಾರ್ಡಿಂಗ್ ಟು ಮೀ ಯು ಡೋಂಟ್. ವೈ ಯು ಡೋಂಟ್ ಬಿಲೀವ್ ಇನ್ ಗಾಡ್? ಯು ಆಸ್ಕ್ ಮೀ ದಟ್ ಕ್ವಶನ್. ಯು ಡೋಂಟ್ ಬಿಲೀವ್ ಇನ್ ಗಾಡ್, ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅಂತ ನಾನು ಹೇಳ್ತೀನಿ. ವೈ? Because of this, you don't have a sure mind. So, adarinda, point number one, you don't have a sure mind. Point number one. Point number two. Point number two. ನಿಮ್ಮ ಮೈಂಡ್ನಲ್ಲಿ ಇಲ್ಯೂಷನ್ ಇದೆ. ಪಾಯಿಂಟ್ ನಂಬರ್ ಟೂ, ಪಾಯಿಂಟ್ ನಂಬರ್ ತ್ರೀ, ಯು ಡೋಂಟ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮಗೆ ನೀವೇ ನಿಮ್ಮ ಮೇಲೆ ನಂಬಲ್ಲ. ಹೌ ಡು ಯು ಎಕ್ಸ್ಪೆಕ್ಟ್ ಯುವರ್ ಫ್ಯಾಮಿಲಿ ಟು ಬಿಲೀವ್ ಯು? ಐ ಸೇ ಯುವರ್ ಮೈಂಡ್ ಡಸ್ ನಾಟ್ ಬಿಲೀವ್ ಯು, ಯಾಕಂದರೆ ಭ್ರಮೆ ಭ್ರಾಂತಿನಲ್ಲಿರುತ್ತೆ. ವೈ ಭ್ರಮೆ ಭ್ರಾಂತಿ ಇರುತ್ತೆ? ಐ ಟೆಲ್ ಯು, ಯುವರ್ ಮೈಂಡ್ ಈಸ್ ಆಸ್ಪಿಷಿಯಸ್. ಐ ಬಿಲೀವ್, ಬಟ್ ಯು ಡೋಂಟ್ ಬಿಲೀವ್ ಯುವರ್ ಮೈಂಡ್. ಬಿಕಾಸ್ ವೈ ಯುವರ್ ಮೈಂಡ್ ಈಸ್ ನಾಟ್ ಆಸ್ಪಿಷಿಯಸ್? ಬಿಕಾಸ್ ಯು ಆರ್ ಹೈಲಿ ಸಸ್ಪಿಷಿಯಸ್. ನಿಮಗೆ ನಿಮ್ಮ ಮೈಂಡ್ ಮೇಲೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ. ನೀವು ಆಸ್ಪಿಷಿಯಸ್ ಆಗಿರೋದು ಬಿಟ್ಬಿಟ್ಟು ಯು ಆರ್ ಸಸ್ಪಿಷಿಯಸ್ ಆಫ್ ಯುವರ್ ಸೆಲ್ಫ್. ಲುಕ್ ಎಟ್ ಯುವರ್ ಸೆಲ್ಫ್, ಲುಕ್ ಎಟ್ ಯುವರ್ ಮೈಂಡ್. ಐ ಬಿಲೀವ್ ಇನ್ ಯು, ಐ ಡೋಂಟ್ ಬಿಲೀವ್ ಯುವರ್ ಮೈಂಡ್. ಬಿಕಾಸ್ ಯು ಬಿಲೀವ್ ಯುವರ್ ಮೈಂಡ್, ಯು ಹ್ಯಾವ್ ಗಿವನ್ ಆಫ್ ಯುವರ್ ಮೈಂಡ್ ಟು ಆಲ್ ಪೀಪಲ್ ಹೂ ಆರ್ ಹೂಮ್ ಯು ಸಪೋಸ್ ಟು ಬಿ ಕ್ಲೋಸ್. So you have to understand your mind. I believe in you, but I will never believe your mind. You have to prove that you should believe in me also, Guruji. Your mind is auspicious. Your mind is precious. You are auspicious. You are precious. That is the feeling I have. Nimalla. Because nimal illusion iyala, brahma bhranti iyala. Your mind, when it crosses the age of 6 or 7, that is the time you will start behaving suspiciously. Nimalli parishuddha nirmala manasilla. 6 varshakke nintoytu nimalli parishuddha nirmala bhavanegalella biddhoytu. ಎಷ್ಟೋ ಸಲ ನಾನು ನಂಬಿಕೆ ಆಗಲ್ವಾ, ನಾನು ನಂಬಿಕೆ ಆಗ, ನಾನು ನಂಬೋದೇ ಇಲ್ಲ, ನಾನು ನಂಬೋದೇ ಇಲ್ಲ ಅಂತ ನೀವು ಹೇಳಿದೆ. ಏನು ಸಿಂಹ ಸ್ವಪ್ನಾನ ಅಂತ ನೀವೇ ಹೆಸಲ ಹೇಳಿದ್ದೀರಾ? ನೀವು ಅನಿರೀಕ್ಷಿತವಾಗಿ ಅದು ಆಯಿತು ಅಂತ ನೀವು ನಂಬ್ತೀರಾ ವಿನಃ, ಅದು ರೀಕ್ಷಿತವಾಗಿ ನಿಮ್ಮಿಂದನೇ ಆಗಿರೋದು. ನಿಮ್ಮ ಇರುವಿಕೆ, ನಿಮ್ಮ ಸ್ವಭಾವ ಏನು ಅಂದಾಗ ತುಂಬ ಒಂದು ರೀತಿ ಪಾವನ ಪವಿತ್ರ ಅನ್ನೋ ಫೀಲಿಂಗ್ 6 ವರ್ಷದವರೆಗೂ ಇತ್ತೇ ವಿನಃ, ಅದರಾದ ಮೇಲೆ ಅದರಲ್ಲಿ ಪಾವನ ಪವಿತ್ರ ಅನ್ನೋದು ಇರಲಿಲ್ಲ ಅನ್ನೋದು ನೀವು ಹೇಳಿ ಹೇಳಿ ತೋರಿಸ್ತಾ ಇದ್ದಾರೆ, ಎತ್ತಿ ಎತ್ತಿ ತೋರಿಸ್ತಾ ಇದ್ರು.
You are not like that. You are supposed to be pavana and pavitra. Neeve en madkondre, nim family doesn't believe in you 100% like what you think you are. ತೆಗೆದುಬಿಡಿ ವಾಪಸ್. ಅಬ್ಬಬ್ಬ ಅಂದರೆ ನಿಮ್ಮ ಫ್ಯಾಮಿಲಿ ನಿಮ್ಮನ್ನು ಯಾಕೆ ನಂಬ್ತಾ ಇದ್ದಾರೆ ಅಂದರೆ, ನೀವೇ ನಿಮ್ಮ ಫ್ಯಾಮಿಲಿ ನಿಮ್ಮ ದುಡ್ಡು ನಿಮ್ಮ ಹೆಸರು ನಿಮ್ಮ ಕೀರ್ತಿಯಿಂದ ಅವರು ನಂಬ್ತಾ ಇದ್ದಾರಷ್ಟೆ, ಇಲ್ಲ ಅಂದರೆ ನಂಬ್ತಾ ಇಲ್ಲ. ಮೈನಸ್ ಆಲ್ ದೀಸ್ ಥಿಂಗ್ಸ್. ನಿಮ್ಮನ್ನು ಯಾರ್ರೀ ನಿಮ್ಮ ಫ್ಯಾಮಿಲಿ ನೋಡ್ಕೋತಾರೆ? ಟೆಲ್ ಮೀ, ಏನಾದ್ರು ಒಳ್ಳೆ ಕ್ವಾಲಿಟೀಸ್ ಇದೆಯೇನ್ರಿ ನಿಮಗೆ? ನಿನ್ನ ಫ್ಯಾಮಿಲಿ ಹೇಳ್ಕೊಳೋದು, ನಾನು ಹೇಳ್ತಾ ಇಲ್ಲ, ನಿನ್ನ ಫ್ಯಾಮಿಲಿ ಅಂದ್ಕೊಳತ್ತೆ. ನಿಮಗೆ ಏನಾದ್ರು ಒಳ್ಳೆ ಕ್ವಾಲಿಟಿ ಇದೆಯಾ? ನಿಮ್ಮನ್ನು ಪಾಲಿಸಿ ಪೋಷಿಸಬೇಕು, ನಾನು ಆ ಥರ ಪಾಲನೆ ಪೋಷಣೆ ಮಾಡ್ತಾ ಇದ್ದೀನಿ, ನನಗೆ ನೀನು ಎಲ್ಲ ರೀತಿಯಾದಂಥ ಪಾಲಿಸಿ ಪೋಷಿಸೋತಕ್ಕಂಥ ಕುಟುಂಬನ ನಿಮ್ಮದು? ಯೋಚನೆ ಮಾಡಿ. ನೀನೇ ಎಷ್ಟಲ್ಲ ನಿಮ್ಮ ಹೆಂಡತಿರ ಜೊತೆ ಜಗಳಕ್ಕಾಗಿಲ್ಲ, ನಿನ್ನ ಮಕ್ಕಳ ಜೊತೆ ಯಾವಾಗ ಜಗಳಕ್ಕಾಗಿಲ್ಲ, ನಿಮ್ಮ ತಂದೆ ತಾಯಿ ಹತ್ರ ಈಗಿದ್ದರೆ ಸರಿ, ಇಲ್ಲದೇ ಇದ್ರೆ ಜಗಳಕ್ಕಾಯ್ತೀರ? ಭಿನ್ನಭಿಪ್ರಾಯ ಯಾವಾಗಲೂ ಇರುತ್ತೆ ಮನಸ್ಸಿನಲ್ಲಿ. ವೈ ಯು ಆರ್ ಹ್ಯಾವಿಂಗ್ ಡಿಫ್ರೆನ್ಸ್ ಆಫ್ ಒಪೀನಿಯನ್? ಬಿಕಾಸ್ ಯು ಡೋಂಟ್ ಗಿವ್ ಕಾನ್ಫಿಡೆನ್ಸ್ ಟು ಆಲ್ ಯುವರ್ ಫ್ಯಾಮಿಲಿ. ನಿಮ್ಮಿಂದ ಬೇಕು, ಅದು ಸಿಗೋವರೆಗೂ ಚೆನ್ನಾಗಿರ್ತಾರೆ, ಆಮೇಲೆ ಯೋಚನೆ ಮಾಡಿ. ನಿಮಗೇನು ಮರ್ಯಾದೆ ಸಿಗುತ್ತೆ ಯೋಚನೆ ಮಾಡಿ, ತಿದ್ದುಪಡಿ ಮಾಡ್ಕೊಳ್ಳಿ. ದಿಸ್ ಇಸ್ ದ ರೈಟ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಫ್ಯಾಮಿಲಿ. ನಿನ್ನ ಸ್ವಭಾವ ಹೇಳ್ತಾ ಇದ್ದೀನಿ, ನಿನ್ನ ಸ್ವಭಾವದಲ್ಲಿ ನೀನು ಇದೆಯಾ? ನಿನ್ನ ಸ್ವಭಾವ ಒಳ್ಳೆ ರೀತಿಯಲ್ಲಿದೆಯಾ? ಆಸ್ಪಿಷಿಯಸ್ ಆಗಿದೆಯಾ? ಪ್ರೆಷಿಯಸ್ ಆಗಿದೆಯಾ? ಪಾವನ ಪವಿತ್ರ ಹಾಕಿದೆಯಾ ನಿನ್ನ ಫ್ಯಾಮಿಲಿನಲ್ಲಿ? ನಿನಗೆ ಆ ಭಾವನೆ ಎಲ್ಲ ಇದೆಯಾ? ಪಾವನ ಪವಿತ್ರ ಅಂತ ಇದೆಯಾ? ಇಲ್ಲ ಅಂದರೆ ನಿನ್ನನ್ನು ಹೆರೀತಾ ಇರ್ತಾರೆ. ಹ್ಯಾವ್ ಯು ಅಂಡರ್ಸ್ಟುಡ್? ನಿನ್ನಿಂದ ಕೆಲಸ ಆಗಬೇಕು ಅವ್ರಿಗೆ ಅಷ್ಟೇ, ಇಲ್ಲಾಂದರೆ ಯಾರು ಸುಮ್ಮನೆ? ನಾ ಎಷ್ಟು ಸಲ ನೋಡಿಲ್ಲ, ನಾವು ಫಿಲಮ್ಗಳಲ್ಲಿ ಎಷ್ಟು ಸಲ ನೋಡಿಲ್ಲ, ಜೀವನದ ಚರಿತ್ರೆ ನೋಡಿಲ್ಲ ನಾವು. ಆಮೇಲೆ ಸಿಪ್ಪೆ ನೋಡ್ದಂಗೆ ನೋಡ್ತಾರೆ ನಿಮ್ಮನ್ನು. ಹಿಸ್ಟ್ರಿ ರಿಪೀಟ್ಸ್ ಇಟ್ಸ್. ಅದಕ್ಕೆ ಹೇಳೋದು, ಒಳ್ಳೆ ಸ್ವಭಾವ ಇಟ್ಕೊಳ್ಳಿ, ಒಳ್ಳೆ ಭಾವನೆ ಇಟ್ಕೊಳ್ಳಿ, ಯಾವತ್ತಾರು ಒಂದು ದಿವಸ ಅದು ಕಾಪಾಡತ್ತೆ, ಇಲ್ಲಾಂದರೆ ಕಾಪಾಡಲ್ಲ. ಅದಕ್ಕೆ ಸಂಸ್ಕಾರ ಅಂತ ಹೇಳೋದು, ಅದಿಟ್ಕೊಂಡ್ರೇ ಆಗೋದು, ಇಲ್ಲಾಂದರೆ ಇದೇ ಅರ್ಥ. ನೀವು ಎನ್ಲೈಟನ್ಮೆಂಟ್ ಆದರೂ ಕೂಡ ಇದನ್ನೆಲ್ಲ ನೀವು ಯು ಹ್ಯಾವ್ ಟು ಸಿಫ್ಟ್ ಥ್ರೂ, ಯು ಹ್ಯಾವ್ ಟು ವಾಕ್ ಥ್ರೂ, ಯು ಹ್ಯಾವ್ ಟು ವೇಡ್ ಥ್ರೂ ಆಲ್ ದೀಸ್ ಕೈಂಡ್ ಆಫ್ ಅ ಹ್ಯೂಮನ್ ಎಮೋಷನ್ಸ್ ವೇರ್ ಹ್ಯೂಮನ್ ಪ್ರಾಬ್ಲಮ್ಸ್. ಎಲ್ಲೆಲ್ಲಿ ಹ್ಯೂಮನ್ ಎಮೋಷನ್ ಇನ್ವಾಲ್ವ್ ಆಗುತ್ತೋ ಅಲ್ಲೆಲ್ಲ ಪ್ರಾಬ್ಲಮ್ ಉತ್ಪತ್ತಿ ಆಗುತ್ತೆ. ಎಲ್ಲೆಲ್ಲಿ ಜೀವನ ಅನ್ನೋದು ಭಾವನಾತ್ಮಕ ಗೊತ್ತು ನಿಮಗೆ, ಆ ಭಾವನಾತ್ಮಕ ಜೀವನದಲ್ಲಿ ಏನಾಗುತ್ತೆ, ಎಲ್ಲ ಮಿಶ್ರ ಆಗುತ್ತೆ. ಮಿಶ್ರ ಆದಾಗ ಏನಾಗುತ್ತೆ, ಎಲ್ಲ ರೀತಿ ತಪ್ಪಿನ ಭಾವನೆಗಳು ಅಲ್ಲಿ ಉತ್ಪತ್ತಿ ಆಗುತ್ತೆ. ರಾಂಗ್ ಸೆನ್ಸ್ ಆಫ್ ಒಪೀನಿಯನ್, ಫಾಲ್ಸ್ ಸೆನ್ಸ್ ಆಫ್ ಒಪೀನಿಯನ್, ಫಾಲ್ಸ್ ಪ್ರೆಸ್ಟೀಜ್, ಅದೆಲ್ಲ ನಿಮ್ಮ ಒಳಗಡೆ ಬರ್ತಾ ಬರುತ್ತೆ. ಅದನ್ನು ನೀವು ಮುನ್ನೆಚ್ಚರಿಕೆಯಾಗಿ ತಗೋಬೇಕು ನೀವು. ಯಾಕೆ ಅಂದರೆ ಈ ಪಿತೃಪಕ್ಷದ ಒಳಗಡೆ ಈ ರೀತಿ ಅನುಭವಗಳೆಲ್ಲ ಆಗಕ್ಕೆ ಶುರುವಾಗುತ್ತೆ. ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರುತ್ತೆ ಫ್ಯಾಮಿಲಿನಲ್ಲಿ. ಯಾಕೆ ಅಂದರೆ ನಿಮ್ಮ ಪೂರ್ವಿಕರಿಂದ ನಿಮ್ಮನ್ನು ಆಗಾಗ ಚುಚ್ಚಿ ಚುಚ್ಚಿ ತೋರಿಸ್ತಾರೆ, ಇದ್ದಕ್ಕಿದ್ದಂಗೆ ಅಸ್ತವ್ಯಸ್ತ ಆಗೋದು. ಯು ವಿಲ್ ಫೈಂಡ್ ದ ಹೋಲ್ ಫ್ಯಾಮಿಲಿ ಲೈಫ್ ಆ್ಯಂಡ್ ಫ್ಯಾಮಿಲಿ ಮಿಸ್ಅಂಡರ್ಸ್ಟ್ಯಾಂಡ್ಸ್ ಯು ಸೋ ಮಚ್. ಇದೇ ಟೈಮು, ದ ಟೈಮ್ ಇಸ್ ಲೈಕ್ ದಟ್, ಔಟ್ ಆಫ್ ದ ಬ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಸ್. ದಿಸ್ ಇಸ್ ವಾಟ್ ಇಟ್ ಈಸ್. ಬಿಕಾಸ್ ದೇರ್ ಇಸ್ ಅ ಟರ್ಮಾಯಲ್, ದೇರ್ ಇಸ್ ಅ ಟರ್ಮಾಯಲ್ ಬಿಕಾಸ್ ಆಫ್ ದ ಎಲಿಮೆಂಟ್ ಆಫ್ ಮೂನ್. ಭಾವನೆಗಳು, ಭಾವನಾತ್ಮಿಕ ಜೀವನ, ದೇವ ಭಾವನೆ ಒಂದು ಕಡೆ ಇರಬೇಕು, ಸಂಸಾರದ ಭಾವನೆ ಇನ್ನೊಂದು ಕಡೆ ಇರಬೇಕು. ಇದೆರಡು ಮಿಶ್ರವಾಗ್ತಾ ಇದ್ದಂಗೆ, ಮಿಲನವಾಗ್ತಿದ್ದಂಗೆ ನಮ್ಮಲ್ಲಿ ಉದ್ರೇಕ ಭಾವನೆಗಳನ್ನು ಶಮನ ಆಗಿ ಒಂದು ರೀತಿ ಸಾತ್ವಿಕ ಭಾವನೆಗಳು ಹೊರಗಡೆ ಬರ್ತಾ ಬರುತ್ತೆ.
These are all how you have to generate complete complacent feelings. Shamanagbeku. Negative, ella shamanagbeku. Adrinda, pitru karyagalannella mado takkantak agalilla andaga, yavaru ondu tarpana kodo reetiyadanta enaru ondu kelasagalanna madkoli. So that all the misunderstanding among friends and relatives will come down. ಇದು ಮುನ್ನಾಲೋಚನೆಯಿಂದ ಹೇಳ್ತಾ ಇದ್ದೀನಿ, ಮುಂಜಾಗ್ರತೆಯಿಂದ ಹೇಳ್ತಾ ಇದ್ದೀನಿ. ಯು ಆರ್ ಸಫರಿಂಗ್, ಐ ಡೋಂಟ್ ವಾಂಟ್ ಯು ಟು ಸಫರ್. ಯು ಹ್ಯಾವ್ ಟೈಮ್ ಟಿಲ್ ಸ್ಯಾಟರ್ಡೇ. ಸ್ಯಾಟರ್ಡೇ ಆದಮೇಲೆ ನಿಮಗೆ ನವರಾತ್ರಿ ಶುರು. ಭಾನುವಾರದಿಂದ ನವರಾತ್ರಿ ಶುರು, ನೆಕ್ಸ್ಟ್ ಭಾನುವಾರ. ಸೊ ಅಲ್ಲಿವರೆಗೂ ನಿಮ್ಮಲ್ಲಿರೋ ನೆಗೆಟಿವ್ ಎಲಿಮೆಂಟ್, ಸಮರಸ ಭಾವನೆಗಳನ್ನೆಲ್ಲ ಮಾಡ್ಕೊಳ್ಳಿ. ಯಾಕೆಂದರೆ ನಾಟ್ ಫ್ರಮ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ಇದೆಲ್ಲ ಈ ಟೈಮು ಪಿತೃಪಕ್ಷ. ಈ ಪಿತೃಪಕ್ಷದಲ್ಲಿ ಎಲ್ಲ ರೀತಿ ಅನಾನುಕೂಲತೆಗಳನ್ನು ಕೊಡುತ್ತೆ. ಆದ್ದರಿಂದ ಮನಸ್ಸು ಶೌಚ ಇಟ್ಕೊಳ್ಳಿ, ಮನೇನ ಶೌಚ ಇಟ್ಕೊಳ್ಳಿ, ಮನಸ್ಸನ್ನು ಶೌಚ ಇಟ್ಕೊಳ್ಳಿ. ಮನೆ, ಮನಸ್ಸು, ಪರಿಸರ, ಇದನ್ನು ಕ್ಲೀನ್, ಪ್ಯೂರ್ ಆ್ಯಂಡ್ ಆಸ್ಪೀಷಿಯಸ್ ಅದನ್ನು ಮಾಡ್ಕೊಳ್ಳಿ. ಯಾರ್ಯಾರ್ಯಾರೆಲ್ಲ ಎಲ್ಲೆಲ್ಲೆಲ್ಲ ಶೌಚ ಮಾಡ್ಕೋಬೋದೋ ಅದೆಲ್ಲ ಮನೆ ಪರಿಸರ ಎಲ್ಲವನ್ನು ಶೌಚ ಇಟ್ಕೊಳ್ಳಿ. ಕ್ಲೀನ್ ಯುವರ್ ಹೌಸ್ ಆಫ್ ಆಲ್ ದ ನೆಗೆಟಿವ್ ವೈಬ್ರೇಷನ್ಸ್. ಯಾಕೆ ಅಂದರೆ ಫಸ್ಟ್ ನೆಗೆಟಿವ್ ವೈಬ್ರೇಷನಿಂದಾನೇನೇ ನಮ್ಮ ಮನಸ್ಸು ಬುದ್ಧಿ ಹಾಳಾಗುತ್ತೆ. ತಿಳ್ಕೊಳ್ಳಿ ದ ಗೋಲ್ಡನ್ ಟ್ರೂತ್. ಈ ವಾರ ಏನು ಗೋಲ್ಡನ್ ಟ್ರೂತ್? ನಿಮ್ಮ ಮನಸ್ಸು ಮತ್ತು ನಿಮ್ಮ ಪರಿಸರ, ಮನಸ್ಸಿನಿಂದ ಉದ್ಭತ್ತಿಯಾಗೋತಕ್ಕಂಥ ಪರಿಸರ ಶೌಚ ಇಲ್ಲದೆ ಇದ್ದರೆ ಅಶೌಚಕ್ಕೆ ಹೋಗಿ ಸ್ಥಾಪನೆ ಆಗುತ್ತೆ. ಸೊ ಕೀಪ್ ಯುವರ್ ಮೈಂಡ್ ಆ್ಯಂಡ್ ಕೀಪ್ ಯುವರ್ ಸರೌಂಡಿಂಗ್ಸ್ ವೆರಿ ಕ್ಲೀನ್ ಆ್ಯಂಡ್ ವೆರಿ ಪ್ಯೂರ್, ಹೈಜೀನಿಕ್ ಮಾಡ್ಕೊಳ್ಳಿ. ಮನಸ್ಸು ಶುದ್ಧವಾಗಿ ಇಟ್ಕೊಳ್ಳಿ, ಸಾಧನೆ ಮಾಡಿ. ಅಸಾಧನೆ ಮಾಡಿದಾಗ ನಿಮ್ಮಲ್ಲಿ ಈಗ ಉಳ್ಕೆ ಪಳಕೆ ಕಸಗಳೆಲ್ಲ ಈಚೆ ಬರುತ್ತೆ. ಒಂದೊಂದು ಎಳೆನೂ ಕೂಡ ಕಸಗಳು ಈಚೆ ಬರುತ್ತೆ. ಆ ಕಸಗಳೇನೇ ಸ್ಪಂದನಗಳು. ಅದೆಲ್ಲ ಏನಂದರೆ ಪಿತೃಗಳು ಈ ರೀತಿ ಕೊಳೆ ಕಸಗಳಿಂದಾನೇ ಮನಸ್ಸಿಗೆ ಕೊಳೆ, ಮನಸ್ಸಿಗೆ ಕಳಂಕ, ಮನಸ್ಸಿಗೆ ಎಲ್ಲ ರೀತಿ ಸಂಕಟ ಪರಿಸ್ಥಿತಿ ಅದೆಲ್ಲ ಬರುತ್ತೆ. ಇದು ಪ್ರಪಂಚದಲ್ಲಿ ಆಗೋತಕ್ಕಂಥ ಪ್ರತಿಯೊಂದು, ಇದೇನು ಭವಿಷ್ಯ ಅಲ್ಲ ಇಲ್ಲಿ, ಬಟ್ ಐ ಆಮ್ ಟೆಲಿಂಗ್ ಯು ದ ಹ್ಯಾಪನಿಂಗ್ಸ್ ಇನ್ ದಿಸ್ ವರ್ಲ್ಡ್. ಆ್ಯಂಡ್ ಗುರು ಕೈನಲ್ಲಿ ಬಂದಾಗ ಆ ಗುರು ಅದನ್ನು ಇಮ್ಮಿಡಿಯೇಟಾಗಿ ಅದನ್ನು ಸಮಾನ ಮಾಡೋಕ್ಕೆ, ಅಂದರೆ ಶಮನ ಮಾಡೋಕ್ಕೆ ಏನೇನೆಲ್ಲ ಮಾಡಬೇಕೋ ಅದನ್ನು ಮಾಡ್ತಾ ಇರ್ತಾನೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್. ಕೀಪ್ ಯುವರ್ ಮೈಂಡ್ ವೆರಿ ಕ್ಲೀನ್ ಆ್ಯಂಡ್ ಯುವರ್ ಟಂಗ್ ವೆರಿ ಪ್ಯೂರ್. ನಾಲ್ಗೆ, ನಡೆ, ನುಡಿ, ಮಾತು, ಭಾವನೆ, ನಾಲ್ಕುವೆ ಪರಿಶುದ್ಧ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ನೀವು ಮಾಡಿದಾಗ ನೋಡಿ ನಿಮ್ಮ ಸ್ವಚ್ಛತನ ಹೊರಗಡೆ ಸಾಕ್ಷಾತ್ಕಾರದ ರೂಪದಲ್ಲಿ ಅದು ಈಚೆ ಬರುತ್ತೆ. ಅದೇನೇ ಇದರ ವಿಚಾರ. ಈ ಪಾಯಿಂಟ್ ಯಾತಕ್ಕೆ ಹೇಳ್ತಾ ಇರೋದು ಅಂದಾಗ, ಕೀಪ್ ಯುವರ್ ಮೈಂಡ್, ಕೀಪ್ ಯುವರ್ ಸರೌಂಡಿಂಗ್ಸ್, ಕೀಪ್ ಯುವರ್ ಚಿಲ್ಡ್ರನ್, ಕೀಪ್ ಯುವರ್ ಅಂಕಲ್ಸ್, ಕೀಪ್ ಯುವರ್ ಆಂಟ್ಸ್, ಕೀಪ್ ಎವ್ರಿಬಡಿ, ಯುವರ್ ಪೇರೆಂಟ್ಸ್ ಆಲ್ಸೋ ವೆರಿ ಕ್ಲೀನ್ ಆ್ಯಂಡ್ ಹೆಲ್ತಿ ಬೈ ಮೇಕಿಂಗ್ ಆಲ್ ಕೈಂಡ್ಸ್ ಆಫ್ ನೆಸಸರಿ ಅರೇಂಜ್ಮೆಂಟ್ಸ್ ಟು ಮೇಕ್ ದೆಮ್ ವೆರಿ ಪ್ಯೂರ್ ಆ್ಯಂಡ್ ಆಸ್ಪೀಷಿಯಸ್. ಪರಿಶುದ್ಧ ಪಾವನ ಮಾಡೋಕ್ಕೆ ಏನೇನು ಪ್ರಯತ್ನ ಮಾಡುತ್ತೋ ಅದನ್ನು ಪ್ರಯತ್ನ ನೀವು ಮಾಡಿ, ದೆನ್ ದೇ ವಿಲ್ ಬಿ ಆಲ್ ರೈಟ್. ನವರಾತ್ರಿ ಟೈಮ್ ಅದೇನೆ. ನವರಾತ್ರಿ ಬರೋಕ್ಕೆ ಮುಂಚೆ ಈ ಪಿತೃಪಕ್ಷ, ಮಹಾಲಯ ಅಮಾವಾಸ್ಯೆ ಈ ಶನಿವಾರ, ಈ ಮಹಾಲಯ ಅಮಾವಾಸ್ಯೆಯಲ್ಲೇ ಎಲ್ಲವೂ ಒಂದು ಪೀಕ್ಗೆ ಹೋಗೋದು. ಇಫ್ ಎನಿಬಡಿ ಹ್ಯಾಸ್ ಗಾಟ್ ಅ ವರ್ಕಿಂಗ್ ಕೈಂಡ್ ಆಫ್ ಅ ಕಲ್ಚರ್, ಸ್ಯಾಟರ್ಡೇ ಸ್ವಲ್ಪ ಫ್ರೀ ಇಟ್ಕೊಳ್ಳಿ. ಬರೋ ಸ್ಯಾಟರ್ಡೇ ಫ್ರೀ ಇಟ್ಕೊಳ್ಳಿ ಅಂದರೆ ಏನು? ಪಿತೃತರ್ಪಣ, ಪಿತೃಗಳಿಗೆ ಒಂದು ಎಳ್ಳು ಬಿಡೋದು, ಎಳ್ಳು ಹಾಕೋದು,
ಆ ರೀತಿ ಕ್ರಮಗಳನ್ನೆಲ್ಲ ಅದೇನೊಂದು ಮುಕ್ಕಾಲು ಗಂಟೆ ಕೆಲಸ, ಹಬ್ಬಬ್ಬ ಅಂದರೆ ಅರ್ಧ ಗಂಟೆ ಕೆಲಸ. ಅದನ್ನು ಪ್ಯೂರ್ ಮಾಡಿಕೊಂಡು ನಿಮ್ಮ ಇಂಟರ್ನಲ್ ಮೈಂಡು, ನಿಮ್ಮ ಇಂಟರ್ನಲ್ ಹಾರ್ಟು, ನಿಮ್ಮ ಇಂಟರ್ನಲ್ ಡಿಸ್ಪೊಸಿಷನ್, ನಿಮ್ಮ ಭಾವನಾತ್ಮಿಕ ಜೀವನವನ್ನು ಇನ್ನೂ ಸ್ವಚ್ಛ ಮಾಡಿಕೊಂಡು ನೀವು ಪ್ಯೂರಾಗಿ ನೀವು ಸ್ಪಂದಿಸಿ. ಆ ಸ್ಪಂದಿಸಿದಾಗ ತುಂಬ ಚೆನ್ನಾಗಿ ನಿಮಗೆ ಆ ಫೀಲಿಂಗು ಅವತ್ತು ಮಧ್ಯಾಹ್ನದಿಂದಲೇ ನಿಮಗೆ ಶುರುವಾಗುತ್ತೆ. ಯು ಫೀಲ್ ವೆರಿ ಪ್ಯೂರ್ ಆ್ಯಂಡ್ ವೆರಿ ಆಸ್ಪಿಷಿಯಸ್. ಎಲ್ಲ ಫೀಲಿಂಗ್ಸು ನಿಮ್ಮ ವೈಬ್ರೇಷನ್ಸ್, ಯಾಕೆಂದರೆ ಜೀವನ ಅನ್ನೋದು ಭಾವನಾತ್ಮಿಕ, ಇಟ್ ಈಸ್ ಆಲ್ ಫೀಲಿಂಗ್ಸ್ ಬೇಸ್ಡ್. ಆ ಫೀಲಿಂಗ್ಸ್ನಲ್ಲಿ ಏನೇನು ಇಂಪಾರ್ಟೆನ್ಸ್ ಕೊಡಬೇಕೋ ಆ ಫೀಲಿಂಗ್ಸನ್ನು ಇಂಪಾರ್ಟೆನ್ಸ್ ಕೊಟ್ಕೊಳ್ಳಿ. ಬಿ ಪ್ಯೂರ್, ಸ್ವಲ್ಪ ಸಾಧನೆ ಮಾಡಿ ಮಾಲೆ. ಸೊ ಅದರಲ್ಲಿ ಒಂದು ಭಾಗನ ನಿಮ್ಮ ಪಿತೃಗಳಿಗೆ ಅದನ್ನು ಒಂದಿಷ್ಟು ತರ್ಪಣ ಕೊಟ್ಟು ಆ ತರ್ಪಣ ಮೂಲಕ ನಿಮ್ಮಲ್ಲಿ ಒಂದು ಮಾಲೆ, ನೀವು ಮೂರು ಮಾಲೆ ಮಾಡಿದ್ರೆ ಅದು ಒಂದು ಮಾಲೆ ನಿಮ್ಮ ಪಿತೃಗಳಿಗೆ ಕೊಡಿ. ಆಗ ಏನಾಗುತ್ತೆ, ಆ ವೈಬ್ರೇಷನ್ಸ್ ಇನ್ ಯುವರ್ ಫ್ಯಾಮಿಲಿ ಇಟ್ ಸ್ಟಾರ್ಟ್ಸ್ ಸ್ಪ್ರೆಡಿಂಗ್. ಸ್ಪ್ರೆಡ್ ಮಾಡಿ ಅದು ಪಿತೃಗಳಿಗೆ ತರ್ಪಣ, ತುಂಬ ಇಂಪಾರ್ಟೆಂಟು. ಟು ಸೆಟ್ ರೈಟ್ ಆಲ್ರೆಡಿ ಯುವರ್ ಸ್ಪಾಯಿಲ್ಡ್ ವೈಬ್ರೇಷನ್ಸ್, ಆ ವೈಬ್ರೇಷನ್ಸನ್ನು ಪರಿಶುದ್ಧ ಮಾಡಿಕೊಂಡು ಯು ಆರ್ ಪುಟಿಂಗ್ ಇಟ್ ಇಂಟು ಆ ಗ್ರೈಂಡರ್. ಆ ಗ್ರೈಂಡ್ ಮಾಡಿಬಿಟ್ಟು ನಿಮ್ಮ ಎನರ್ಜಿ ನೆಕ್ಸ್ಟ್ ಇಯರ್ವರೆಗೂ ಕಾಪಾಡಿಕೊಂಡು ಬರುತ್ತೆ. ಎಲ್ಲ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬ ಶುದ್ಧವಾಗಿ ಆಗೋತಕ್ಕಂಥ ವಿಚಾರಕ್ಕೆ ನೀವು ಬರ್ತೀರಾ. ಅದು ತುಂಬ ಇಂಪಾರ್ಟೆಂಟು, ಮಾಡ್ಕೊಳ್ಳಿ. ನೀವು ಪ್ರತಿ ದಿನಾನು ಅದು ಒಂದೇ ಥರ ದಿನ ಅಂತ ನೀವು ಟ್ರೀಟ್ ಮಾಡಬೇಡಿ. ಎಸ್ಪೆಷಲಿ ಪಿತೃಪಕ್ಷ ಸ್ವಲ್ಪ ಕೇರ್ಫುಲ್ಲಾಗಿ ಗಮನದಿಂದ ಒಂದು ಮಾಲೆ ಸಾಧನೆ ಮಾಡಿದ್ರೆ ಅದೊಂದು ಅರ್ಧ ಮಾಲೆ ಕೊಡಿ ಅವ್ರಿಗೆ, ಪಿತೃಗಳಿಗೆ. ಓಂ ಹ್ರೀಂ ನಮಃ ಶಿವಾಯ ಹೇಳಿದ್ರೆ ಅದನ್ನು ಒಂದು ಮಾಲೆ ಕೊಡಿ. ಒಂದು ಮಾಲೆ ಎರಡು ಮಾಲೆ ಮಾಡಿದ್ರೆ ನೀವು ಏನು ಮಾಡ್ತೀರೋ ಆ ಸಾಧನೆಯಲ್ಲಿ ಅದರಲ್ಲಿ ಒಂದು ಅರ್ಧ ಭಾಗ ಅವ್ರಿಗೆ ಕೊಡಿ. ಆಗ ಅವ್ರ ವೈಬ್ರೇಷನ್ಸ್ ಇನ್ನು ಮಿಕ್ಕಿದ್ದು 364 ದಿವಸನೂ ಕೂಡ ನಿಮಗೆ ಅವರು ಕಾಪಾಡಿಕೊಂಡು ಬರ್ತಾರೆ. ಯಾಕಂದರೆ ಯು ರಿಮೆಂಬರ್ ಒನ್ ಡೇ, ಓಕೆ, ಇನ್ ದಟ್ ಡಿವೈನ್ ವರ್ಲ್ಡ್ ಇಟ್ ವಿಲ್ ಟೇಕ್ ಕೇರ್ 364 ಡೇಸ್ ಆಫ್ ಯುವರ್ ಫ್ಯೂಚರ್ ಲೈಫ್. ಆ ಲೋಕದಲ್ಲಿ ಒಂದು ದಿನ 364 ದಿನ ನಿಮ್ಮ ಜೀವನನ ಕಾಪಾಡುತ್ತೆ. ಅದು ಭಾಳ ಇಂಪಾರ್ಟೆಂಟ್. ಒಂದು ದಿನ ತರ್ಪಣ ಕೊಟ್ಟರೆ ನೀವು ಅದು ಎಷ್ಟು 1 hour ಅಥವಾ 45 minutes ತರ್ಪಣ ಕೊಟ್ಟು ಅದನ್ನೆಲ್ಲ ಮಾಡ್ಕೊಂಡು ನೀವು ಮಾಡಿಕೊಂಡಾಗ ತುಂಬ ಸ್ವಚ್ಛವಾಗಿ ವರ್ಷ ಆ ಎನ್ಲೈಟನ್ಮೆಂಟ್ ಕಡೆಗೆ ಹೊರಟೋಗುತ್ತೆ ನಿಮಗೆ. ಅದು ತುಂಬ ಇಂಪಾರ್ಟೆಂಟು, ಯಾಕೆಂದರೆ ಮೈಂಡ್ ಈಸ್ ವೇರ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಯು ಕಾನ್ಸಂಟ್ರೇಟ್ ಆನ್ ದಟ್ ತರ್ಪಣಾಂಶ. ಮಹಾಲಯ ಅಮಾವಾಸ್ಯ ದಿವಸ ತರ್ಪಣ ಕೊಡಬೇಕು. 364 ದಿವಸ ನಿಮ್ಮನ್ನು ಕಾಪಾಡುತ್ತೆ ನೆಕ್ಸ್ಟ್ ಇಯರ್ ತರ್ಪಣ ಕೊಡೋವರೆಗೂ. ಸೊ ಅಟ್ಲೀಸ್ಟ್ ಪಿತೃ ಕಾರ್ಯಕ್ರಮ ಎಲ್ಲ ಅವರವ್ರುಗಳು ಯಾರ್ಯಾರು ತೀರ್ಕೊಂಡಿರ್ತಾರೋ, ಯಾರ್ಯಾರು ಸ್ವರ್ಗವಾಸಿಗಳಾಗಿರ್ತೀರೋ, ಅವ್ರಿಗೆಲ್ಲ ತರ್ಪಣ ಕೊಟ್ಟಾಗ ಏನಾಗುತ್ತೆ, ಒಳ್ಳೆ ರೀತಿಯಾದಂಥ ಒಂದು ಪರಿಣಾಮ ಅವ್ರ ಲೈಫಲ್ಲಿ, ಅಭಿವೃದ್ಧಿ ಎಲ್ಲ ರೀತಿ ಧನ ಧಾನ್ಯ ಕೀರ್ತಿ ಆರೋಗ್ಯ ಇದೆಲ್ಲ ಸೆಟ್ರೇಟ್ ಆಗುತ್ತೆ. ಅದೆಲ್ಲ ಫಿಲಪ್ ಆಗುತ್ತೆ ಲೈಫು. ಅದು ಇಂಪಾರ್ಟೆಂಟು. ಇಫ್ ವಿ ಡೋಂಟ್ ಡೂ ಇಟ್ ಹಿಯರ್ ಯು ಕೆನಾಟ್ ಗೆಟ್ ಇಟ್ ಡನ್ ಎನಿವೇರ್ ಎಲ್ಸ್. ಯಾಕಂದರೆ ಅಭ್ಯಾಸನೂ ಇಲ್ಲ ನಿಮಗೆ. ಅದು ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಶುಕ್ರವಾರ, ನೆಕ್ಸ್ಟ್ ಶನಿವಾರ ಅದನ್ನು ಮಾಡ್ಕೊಳ್ಳಿ. ಸಂಡೇಯಿಂದ ನವರಾತ್ರಿ ಪ್ರಾರಂಭ. ನವರಾತ್ರಿ ದೇವರ ಕೃಪೆಗೆಲ್ಲ ಒಳಗಾಗೋದು. ಇಲ್ಲಿ ನೀವು ಸಾಧನೆ ಎಲ್ಲ ಪರಿಪೂರ್ಣ ಉಚ್ಚಕ್ಕೆ ಹೋಗುತ್ತೆ, ಅಲ್ಲಿ ನಿಮ್ಮ ಸಾಧನೆ ಫಲ ಸಿಗುತ್ತೆ. ದೇವಿಯಿಂದ ನಿಮಗೆ ಜ್ಞಾನೋದಯ ಆಗುತ್ತೆ, ಆ ಜ್ಞಾನದ ಪ್ರಸಾದ ನಿಮಗೆ ಸಿಗುತ್ತೆ. ಅದು ಸಿಕ್ಕಿದಾಗ ಆಟೋಮೆಟಿಕ್ಕಾಗಿ ನೀವು ಚೆನ್ನಾಗಿ ಸಮೃದ್ಧಿಯಾಗಿ ಧನಧಾನ್ಯ ಕೀರ್ತಿ ಆರೋಗ್ಯದಲ್ಲಿ ಇರತಕ್ಕಂಥ ಸೊಬಗು ನಿಮಗೆ ಬಂದೇ ಬರುತ್ತೆ. ಅದೇ ಇರೋದು ವಿಚಾರ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇದೆಲ್ಲ ಕರ್ಮಗಳು, ಪಿತೃಕಾರ್ಯಗಳು, ಪಿತೃಕರ್ಮಗಳು. ಅದನ್ನು ಪರಿಪೂರ್ಣ ಮಾಡಲೇಬೇಕು.
ಆ ಕೃಪೆ ಹೆಂಗೆ ಹರಿಬೇಕು? ಧನ ಧಾನ್ಯ ಕೀರ್ತಿ ಆರೋಗ್ಯ ಅದೆಲ್ಲವೂ ಕ್ಲಿಯರಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ, ನಿಮಗೆ ಅರಿವು, ಜಾಗೃತ, ಈ ಮೂರು ಪಾಯಿಂಟು ನಿಮಗೆ ಅದು ಅರಿವಾಗಬೇಕು. ಅದು ಅರಿವಾಗ್ತಾ ಬಂದಾಗ ನಿಮಗೆ ಆ ಧೃತಿ ಬರುತ್ತೆ. ಯಾಕಂದರೆ ಪ್ರತಿಯೊಂದರಲ್ಲೂ ಧೃತಿ ಸಾಲದು. ಧೃತಿ ಅಂದರೆ ಏನು? ಈ ಮೂರು ಸಂಬಂಧಗಳು, ಈ ಚೈತನ್ಯ, ಈ ಮೂರು ರೀತಿ ಚೈತನ್ಯ ನಿಮಗೆ ಧೃತಿ ಮೂಲಕ ಬರುತ್ತೆ. ಧೃತಿ ಸೇರಿದ್ರೆ, ಈ ಮೂರು ಸೇರಿದ್ರೆ ಧೃತಿ. ಆ ಧೃತಿನ ನಾವು ಇಂಗ್ಲೀಷ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಫೋಕಸ್. ನಮ್ಮಲ್ಲಿ ಏನಿದೆ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ನಮ್ಮಲ್ಲಿ ಒಂದು ಚೌಕಟ್ಟಿನಲ್ಲಿ ಅದನ್ನು ನಾವು ಬರ್ಕೋಬೇಕು. ನಾವು ನವರಾತ್ರಿ ದಿವಸ ಅದು ಬರ್ಕೊಂಡು ತುಂಬ ವಿಶೇಷವಾಗುತ್ತದೆ. ಏನು ವಿಶೇಷ ಆಗಬೇಕು? ಹಳದಿ, ಅರ್ಶಿನ ಮತ್ತು ಕೇಸರಿನ ಮಿಕ್ಸ್ ಮಾಡಿಕೊಂಡು ಶ್ರೀಮ್ ಅಂತ ನಮ್ಮಲ್ಲಿ ಒಂದು ಜಾಗದಲ್ಲಿ ಬರ್ಕೋಬೇಕು. ಆ ಶ್ರೀಮು ಒಂದು ವರ್ಷದವರೆಗೂ ನಾವು ಕಾಪಾಡಬೇಕು. ಆ ಕಾಪಾಡಿಕೊಂಡಾಗ ಏನಾಗುತ್ತೆ? ಮನೆಯಲ್ಲಿ ಧನ ಧಾನ್ಯ ಕೀರ್ತಿ, ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ನಮ್ಮಲ್ಲಿ ಇರೋತಕ್ಕಂಥ ಆಪರ್ಚುನಿಟಿ, ನಮ್ಮಲ್ಲಿ ಬೇಕಾಗಿರೋ ಪ್ರಮೋಷನ್ಸು, ನಮ್ಮಲ್ಲಿ ಬೇಕಾಗಿರೋತಕ್ಕಂಥ ಒಂದು ಪರ್ಸನಲ್ ಸೌಭಾಗ್ಯ, ಅದೆಲ್ಲವೂ ನಮಗೆ ಬರ್ತಾ ಬರುತ್ತೆ. ಆ ಶ್ರೀಮ್ ಅನ್ನೋದ್ರ ಮೇಲೆ ನಾವು ಬರ್ಕೋಬೇಕು. ಅದು ಶ್ರೀಮ್ ಬರೆಯೋತಕ್ಕಂಥ ದಿನ ನವರಾತ್ರಿ, ಪ್ರಥಮ ನವರಾತ್ರಿ. ಮಹಾಕಾಳಿ, ಮಹಾಸರಸ್ವತಿ, ಮಹಾಲಕ್ಷ್ಮಿ, ಆ ಮೂರು ಸೇರಿಸ್ಕೊಂಡು ಮೂರು 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 ಒಂಬತ್ತು ದಿವಸ ಅದನ್ನು ಮಾಡಬೇಕು. ಸೊ ಅದನ್ನು ಬರೆದಿಟ್ಕೊಂಡ್ರೆ ನಾವು ನಮ್ಮ ಮನೆಯಲ್ಲಿ ಒಂದು ವರ್ಷದವರೆಗೂ ಕೂಡ ನಾವು ಅದಕ್ಕೆ ಆಗಾಗ ಒಂದು ಅರ್ಶಿನ ಒಂದು ಸ್ವಲ್ಪ ಇಟ್ಟು ಅದನ್ನು ನೋಡಿಕೊಂಡು ನಾವು ಪೂಜೆ ಸಾಧನೆಗಳು ಮಾಡ್ತಾ ಬಂದಾಗ ನಮ್ಮಲ್ಲಿ ಯಾವುದೊಂದು ಮುಖ್ಯವಾದಂಥ ಪವಿತ್ರವಾದಂಥ ಜಾಗನೋ ಆ ಜಾಗದಲ್ಲಿ ಅದನ್ನು ಬರೆದಿಟ್ಕೊಂಡು ನಾವು ಈ ತರ್ಪಣ ಇತ್ಯಾದಿ ಕಾರ್ಯಕ್ರಮ ಎಲ್ಲ ಮಹಾಲಯ ಅಮಾವಾಸ್ಯೆಯಲ್ಲಿ ಮಧ್ಯಾಹ್ನ ಮುಗಿಸ್ಬಿಟ್ರೆ, ಶನಿವಾರ ಮಧ್ಯಾಹ್ನದಿಂದ ಭಾನುವಾರ ಬೆಳಗ್ಗೆ ನಮ್ಮ ನಮ್ಮ ಮನೆಗಳಲ್ಲಿ ಅದನ್ನು ಬರ್ಕೊಂಡು ಈಗಲೇ ಮುಂಚೆನೇ ಬರ್ಕೊಂಡು ಇಟ್ಕೊಂಡ್ರೆ ಅವತ್ತಿನ ದಿವಸ ಪ್ರತಿಷ್ಠಾಪನೆ ಮಾಡಬೇಕು. ಒಂದು ರೊಟ್ಟಿ ಇಟ್ಕೊಂಡು ಆ ರೊಟ್ಟಿ ಮೇಲೆ ಒಂದು ಒಂದು ಪೇಪರ್ನ ಅಂಟಿಸ್ಕೊಂಡು ಸುಮಾರಾಗಿ 9x9 inches ಅದರಲ್ಲಿ ನಮ್ಮ ದೇವ್ರ ಮನೆಯೋ ಎಲ್ಲಿ ನಮಗೆ ತುಂಬ ಪವಿತ್ರ ಪಾವನ ಅನಿಸುತ್ತೋ ಅದರಲ್ಲಿ ಅದನ್ನು ನಾವು ಅಂಟಿಸಿ ಅದನ್ನು ನಾವು ರೆಡಿ ಮಾಡಿಕೊಂಡ್ರೆ ನಮ್ಮಲ್ಲಿ ಸೌಭಾಗ್ಯ, ದಾರಿದ್ರ್ಯ ಕಂಪ್ಲೀಟಾಗಿ ಹೊಟ್ಟೋಗುತ್ತೆ. ಈ ಈ ಒಂದು ಅಮಾವಾಸ್ಯೆಯಲ್ಲಿ ದಾರಿದ್ರ್ಯ ಸಂಕಲ್ಪ ಏನು? ಧೃತಿ ಬರಕ್ಕೆ ದಾರಿದ್ರ್ಯ ಹೋಗಬೇಕು. ಟು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್, ಅದೇನು ಧೃತಿ ಯಾತಕ್ಕೆ ಬೇಕು ಅಂದರೆ ದಾರಿದ್ರ್ಯ ಮನೆಯಲ್ಲಿ ಹೋಗಬೇಕು. ಅನಾರೋಗ್ಯ, ಹೆಸರಿನ ಹೆಸರು ಕೀರ್ತಿ ಅದು ಚೈತನ್ಯ ಆಗಬೇಕು, ಹಾಗೂ ಧನಧಾನ್ಯ ಕೀರ್ತಿ ಚೈತನ್ಯ ಆಗಬೇಕು, ಹಾಗೂ ನಮ್ಮಲ್ಲಿರೋ ಆರೋಗ್ಯ ಸಂಪೂರ್ಣ ಅಭಿವೃದ್ಧಿ ಆಗಬೇಕು, ವೃತ್ತಿ ಆಗಬೇಕು. ಆ ವೃತ್ತಿ ಆದಾಗ ನಮ್ಮ ವೃತ್ತಿಯೂ ಕೂಡ ಚೆನ್ನಾಗಿ ವೃತ್ತಿ ಆಗಬೇಕು. ಆ ಶ್ರೀಮ್ ಅನ್ನೋದನ್ನು ಬರ್ಕೊಂಡು ನಾವು ತನಗ ತಾನೇ ಅದನ್ನು ಬರ್ಕೊಂಡು ಹೋದಾಗ ನಮಗೆ ಇದ್ದಂಥ ಒಂದು ಸೊಬಗಾದಂಥ ಒಂದು ನವರಾತ್ರಿ ಇನ್ನು ಮುಂದಕ್ಕೆ ಅಷ್ಟು ಪವಿತ್ರವಾಗಿ ಸಿಗೋದಿಲ್ಲ ನಮಗೆ. ಸೊ ಅದನ್ನು ನಾವು ಮಾಡಿಕೊಂಡು ನಾವು ಪ್ರಯೋಜನ ಮಾಡ್ಕೋಬೇಕು ನಾವು ಇಂಥ ಒಂದು ನವರಾತ್ರಿ ದಿವಸ. ಯಾಕೆ ಅಂದರೆ ನಮ್ಮ ವಾತಾವರಣ ಸ್ವಚ್ಛ ಆಗುತ್ತೆ, ಶುಭ್ರ ಆಗುತ್ತೆ, ನಿರ್ಮಲ ಆಗುತ್ತೆ, ಪಾವನ ಆಗುತ್ತೆ, ಪವಿತ್ರ ಆಗುತ್ತೆ. ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೀವು ಇಲ್ಲಿ ಮಾಡತಕ್ಕಂಥ ಸಾಧನೆಗಳನ್ನು ಏನೇನು ಮಾಡ್ತೀರೋ ಒಂದು ಚೂರು ಲೆಕ್ಕ ಇಟ್ಕೊಳ್ಳಿ. ನಿಮ್ಮ ನಿಮ್ಮ ಸಾಧನೆಗಳು, ನಿಮ್ಮ ನಿಮ್ಮ ಮಂತ್ರ, ಅದರಲ್ಲಿ ಕಾಲು ಭಾಗ. ನೀವು ಉದಾಹರಣೆಗೆ ಒಂದು ಮಾಲೆ ಮಾಡಿದರೆ ಕಾಲು ಮಾಲೆ ಈ ಮಹಾಲಯ ಅಮಾವಾಸ್ಯೆವರೆಗೂ ಅದನ್ನು ಕಾಲು ಮಾಲೆಯನ್ನು ಅರ್ಪಣೆ ಮಾಡ್ಕೊಂಬಿಡಿ ನಿಮ್ಮ ಪೂರ್ವಿಕರಿಗೆ. ಅಲ್ಲಿ ಯಾಕೆಂದರೆ ಮತ್ತೆ ನಿಮ್ಮ ಪರಿಸರ, ನಿಮ್ಮಲ್ಲಿರೋತಕ್ಕಂಥ, ನಿಮ್ಮನ್ನ ಸಹನೆ ಮಾಡೋತಕ್ಕಂಥ, ನಿಮ್ಮ ಶ್ರೇಯಸ್ಸು, ನಿಮ್ಮ ಒಳ್ಳೆತನ್ನು ಸಹಾಯ ಮಾಡೋತಕ್ಕಂಥ ಜೀವಜಂತುಗಳು, ಜೀವಜಂತುಗಳು ಕೂಡ ಅವ್ರಿಗೂ ಕೂಡ
ಜೀವನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಅವರಲ್ಲಿ ಪವಿತ್ರವಾಗಬೇಕು. ದೇ ಹ್ಯಾವ್ ಟು ಎವಾಲ್ವ್ ಇನ್ ಟು ದ ನೆಕ್ಸ್ಟ್ ಹೈಯರ್ ಬೀಯಿಂಗ್ ಆ್ಯಸ್ ಅಂದರೆ ಉದಾಹರಣೆಗೆ ಒಂದು ತಿಗಣೆ ಇದ್ದರೆ ಅಟ್ಲೀಸ್ಟ್ ನೀವು ಅದನ್ನು ಅರ್ಪಣೆ ಮಾಡಿದಾಗ ಆ ತಿಗಣೆ ಮುಂದಕ್ಕೆ ಹಲ್ಲಿ ಆಗ್ಬೋದು, ಮುಂದಕ್ಕೆ ಒಂದು ಚಿಟ್ಟೆ ಆಗ್ಬೋದು, ಅಥವಾ ಒಂದು ಸಣ್ಣ ಚಿಟ್ಟೆ ಮುಂದಕ್ಕೆ ನಿಮಗೆ ಶ್ರೇಯಸ್ಸು ಕೊಡೋತಕ್ಕಂಥ ನಿಮ್ಮ ಮನೆಯಲ್ಲಿ ಒಂದು ನಾಯಿ ಮರಿ ಆಗ್ಬೋದು. ಮಿಕ್ಕಿದ್ದ ಜೀವ ಜಂತುಗಳಿಗೂ ಕೂಡ ಅದನ್ನೆಲ್ಲ ನೀವು ಅಲ್ಪನೆ ಮಾಡಿದಾಗ ಅದು ಪರಮಾತ್ಮ ಅದನ್ನು ಯಾವ ರೀತಿ ಅದರಲ್ಲಿ ಒಂದು ಪಾವನ ಪವಿತ್ರ ಮಾಡಬೇಕು ಅನ್ನೋದು ಪರಮಾತ್ಮನ ಇಚ್ಛೆ. ಸೊ ಅದನ್ನು ಆ ಪಾವನ ಮಾಡೋಕ್ಕೆ ಅದು ನಿಮಗೆ ನಿಮ್ಮಲ್ಲಿರೋ ಒಳ್ಳೆ ಧರ್ಮಗಳನ್ನೆಲ್ಲ ಸೇಕರಿಸಿಕೊಂಡು ಆ ಪರಮಾತ್ಮ ಇಲ್ಲಿ ದೇವಿ ಕಾಶ್ಯಪರ ಮೂಲಕ ಕಾಶ್ಯಪರು ಯಾರು? ಸಾಕ್ಷಾತ್ ವಿಷ್ಣು ನಾರಾಯಣ. ಆ ನಾರಾಯಣ ನಿಮ್ಮೆಲ್ಲರಿಗೂ ಆ ರೀತಿ ಒಂದು ಸಂಕಲ್ಪಬದ್ಧವಾಗಿ ಒಂದು ಜೀವನವನ್ನು ಪವಿತ್ರ ಪಾವನ ಮಾಡಿ ನಿಮ್ಮ ಸುತ್ತಮುತ್ತ ಇರೋ ಜೀವನ ಜಂತುಗಳಿಗೂ ಕೂಡ ಪಾವನ ಪವಿತ್ರ ಮಾಡಿ ಅದರಲ್ಲಿ ಒಂದು ಜ್ಞಾನೋದಯದಲ್ಲಿ ಅದಕ್ಕೆ ಒಂದು ಪರಿವರ್ತನೆ ಮಾಡಿಕೊಂಡು ಅದನ್ನು ಸರಿ ಮಾಡಿ ಕೊಡ್ತಾನೆ. ದ ಕ್ರಿಯೇಷನ್ ಪ್ರಾಸ್ಪರ್ಸ್ ವಿತ್ ಸಮ್ ಕೈಂಡ್ ಆಫ್ ಆನ್ ಅವೇರ್ನೆಸ್ ಆಫ್ ಎನ್ಲೈಟನ್ಮೆಂಟ್. ಜೀವಜಂತುಗಳಿಗೇನು ಎನ್ಲೈಟನ್ಮೆಂಟ್ ಅಲ್ಲ, ಅವರಿಗೆ ಅವೇರ್ನೆಸ್ ಇರುತ್ತೆ ಜೀವಜಂತುಗಳಿಗೆ. ಈಗ ಹಾವು ಹಾವಾಗೇ ಇರಬೇಕು, ಬಟ್ ಜನರ ರಾಶಿಗೆ ಕಚ್ಚಬಾರ್ದು. ಇಫ್ ಯುವರ್ ಸಂಕಲ್ಪ ಕ್ಯಾನ್ ಮೇಕ್ ಅ ಸ್ನೇಕ್ ನಾಟ್ ಟು ಬೈಟ್ ಎನಿಬಡಿ, ಅಟ್ ಲೀಸ್ಟ್ ಈಶ್ವರನ ಕುತ್ತಿಗೆಗೆ ಅದು ಇರಬೇಕು. ಆ ಹಾವಿನ ರಾಶಿ ಈಶ್ವರನ ಕುತ್ತಿಗೆಗಿರಬೇಕು. ಅದು ನಿಮ್ಮ ಮಾನವನಿಗೂ ಕೂಡ ಅದು ಯಾವ ರೀತಿಯೂ ಹಾಳು ಮಾಡಬಾರ್ದು ಅನ್ನೋ, ನೀವು ಇನ್ನೊಬ್ಬರಿಗೆ ಆ ರೀತಿ ತಣಿ ಇರಿದಾಗ ಒಂದು ಜೀವ ಒಂದು ವಿಷ ಜೀವ ಜಂತುನು ಕೂಡ ನಿಮಗೆ ತೊಂದರೆ ಕೊಡಲ್ಲ. ಈಗ ಸದ್ಯಕ್ಕೆ ವಿಷ ಜಂತು ಯಾರು ಅಂದಾಗ ಸೊಳ್ಳೆ, ಡೆಂಗು, ಮಲೇರಿಯಾ ಇದೆಲ್ಲ ಬರುತ್ತೆ ಅಲ್ವಾ. ನಿಮ್ಮ ದೇಹಕ್ಕೆ ಹಾನಿ ಮಾಡಬಾರ್ದು, ನಿಮ್ಮ ಪರಿಸರಕ್ಕೆ ಹಾನಿ ಮಾಡಬಾರ್ದು. ಆ ರೀತಿ ವಿಶೇಷ ಸಂಕಲ್ಪರಹಿತ ಇರಬೇಕು. ನಿಮ್ಮ ಆತ್ಮಕ್ಕೆ ಅಷ್ಟು ಪವರ್ ಇದೆ. ಸಾಧನೆ ಒಂದು ಸಾಧಕನ ಆತ್ಮ ತುಂಬ ಪವರ್ಫುಲ್ಲು. ಯು ಕೆನಾಟ್ ಟೇಕ್ ಇಟ್, ಕಳಪೆ ರೀತಿಯಲ್ಲಿ ತಗೋಬಾರ್ದು ನೀವು. ಯು ಹ್ಯಾವ್ ಟು ಗೋ ಇನ್ ಟು ದಟ್ ಹೈಯರ್ ಸ್ಟೇಟ್ ಆಫ್ ಮೈಂಡ್. ಸೊ ಅನ್ ಎನ್ಲೈಟನ್ಡ್ ಬೀಯಿಂಗ್ಸ್ ಈಸ್ ಆಲ್ವೇಸ್ ಹೀ ಆಲ್ವೇಸ್ ಹ್ಯಾಸ್ ಅ ವೆರಿ ಹೈ ಸ್ಟೇಟ್ ಆಫ್ ಮೈಂಡ್ ವೇರ್ ಹೀ ಕ್ಯಾನ್ ಕ್ರಿಯೇಟ್ ಮಿರಾಕಲ್ಸ್ just by his mind alone. Enlightened being eno avana mind so powerful andaga he can create all kinds of enlightening statements which completely changes the course of the mind of the other who is in contact with him. Adichkobeku. That is the miracle. You change your mind. ಒಂದೊಂದು ಹೆಜ್ಜೆಗೂ ಆಟೋಮೆಟಿಕ್ಲಿ ಒಂದೊಂದು ಚೇಂಜ್ ಪವಿತ್ರ ಪರಿವರ್ತನೆ ಆಗುತ್ತೆ. ಅದನ್ನು ಬುದ್ಧನ ಕಥೆಗಳಲ್ಲಿ ನಾವು ಕೇಳ್ತೀವಿ. ಅವನು ಯಾವಾಗಲೂ ಒಂದು ಹೆಜ್ಜೆ ಇಟ್ಟಾಗ ಅಲ್ಲಿ ಒಂದು ಕಮಲ ತನಗೆ ತಾನೇ ಅರಳಿತು ನೆಲದಲ್ಲಿ. ದರ್ ಆರ್ 7 ಸ್ಟೆಪ್ಸ್ ಆಫ್ ಎನ್ಲೈಟನ್ಮೆಂಟ್ ಅಂತ ಬುದ್ಧನಿಂದ ಕಲ್ತೀವಿ ನಾವು. ಒಂದು ಸಾಕ್ಷಾತ್ಕಾರಕ್ಕೆ ಪರಿವರ್ತನೆ ಆಗಬೇಕಾದ್ರೆ 7 ಹಂತಗಳು ಅಥವಾ 7 ಹೆಜ್ಜೆಗಳು ಪಾವನ ಪವಿತ್ರವಾಗಿರತಕ್ಕಂಥದ್ರಲ್ಲಿ ಅವನು ತುಳಿದಿದ್ದ ಜಾಗ ಎಲ್ಲ ಒಂದು ಕಮಲದ ಹೂವು ಅರಳೋದು. ದಿಸ್ ವಿ ಸೀ ಇಟ್ ಇನ್ ಗಯಾ, ಬೋಧ್ ಗಯಾ.
No, that is how it is. Adrinda prati obbaru kuda neevugalu, every step and every sentence you utter should become an enlightening word for your friends and relatives. That is the enlightening power a man has. Adan tap madbeku, because he is auspicious and precious. He should not be suspicious. That is how you make and you extra. You actually make a beautiful life for you and for others. You create a change. You are there to create a change in everybody, in every animal, every sort of an insect, you create a change. That should be that sense of awareness. And that awareness, simple awareness, is enlightenment. That is very important for you to understand. Okay? Very important. Good. Very good. ಈ ಎರಡು ಪಾಯಿಂಟನ್ನೇ ಸಮೃದ್ಧಿಯಾಗಿದೆ. ಮೈಂಡು, ಇಲ್ಯೂಷನ್ನು ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಏನಾಗುತ್ತೆ ಅಂದರೆ, ಮೈಂಡ್ ಶುಡ್ ಆಲ್ವೇಸ್ ಬಿ ಇನ್ ಧೃತಿ, ಕಾನ್ಸಂಟ್ರೇಷನ್, ಪ್ಯೂರಿಟಿ ಆ್ಯಂಡ್ ಅವೇರ್ನೆಸ್, ಅದೆಲ್ಲ ಸೇರಿಸಿದಾಗ ಫೋಕಸ್ ಆಗುತ್ತೆ. ಇದನ್ನ ಎರಡನ್ನೇ ಜೀರ್ಣ ಮಾಡ್ಕೊಳ್ಬೋದನ್ನೇ ಸಾಕು ನಿಮಗೆ ನನ್ನ ಪ್ರಕಾರ. ನೆಕ್ಸ್ಟ್ ಪಾಯಿಂಟ್ ಹೇಳಿಬಿಟ್ರೆ ಡೈಲ್ಯೂಟ್ ಆಗುತ್ತೆ. ಇಷ್ಟು ಸಾಕಷ್ಟು ಪಾಯಿಂಟ್ ಇದೆ ನಿಮಗೆ ಇದರಲ್ಲೇ. ಎರಡೇ ಪಾಯಿಂಟ್ ಅಂತ ಕಾಣಿಸಿದ್ರು ಓವರಾಲ್, ಬಟ್ ಒಳಗಡೆ ಅಂದರೆ ಆ ತಿರುಳು ಅಷ್ಟಿದೆ ಒಳಗಡೆ. ಯಾಕಂದರೆ ನಿಮ್ಮ ಮೈಂಡಲ್ಲಿ ಏನೋ ಇನ್ನೊಂದು ಜಾಗ, ಇನ್ನೊಂದು ಬೇಕು, ಇನ್ನೊಂದು ಸ್ಥಳ ಬೇಕು, ಇನ್ನೊಂದು ಆಕಾಂಕ್ಷೆ ಬೇಕು, ಇನ್ನೊಂದು ಗುರಿ ಬೇಕು, ಅದೆಲ್ಲ ಬಿಟ್ಬಿಡಿ ಇಲ್ಲಿ. ಯಾಕಂದರೆ ಇದೆಲ್ಲ ನಿಮ್ಮ ಒಳಗಡೆ ಇರೋದು. ಇಲ್ಯೂಷನ್ ಇಸ್ ಸಮಥಿಂಗ್ ವಿಚ್ ಇಸ್ ಇನ್ಸೈಡ್ ಯು, ಆ್ಯಂಡ್ ದಟ್ ಇನ್ಸೈಡ್ ಇಸ್ ದಟ್ ಬ್ಯಾರಿಯರ್ಸ್. ಸೊ ಆದ್ದರಿಂದ ಯು ಹ್ಯಾವ್ ಟು ಓನ್ಲಿ ಕಾನ್ಸಂಟ್ರೇಟ್ ಆನ್ ದ ಟೂ ಪಾಯಿಂಟ್ಸ್, ಧೃತಿ ಹಾಗೂ ಪ್ಯೂರಿಟಿ, ಅವೇರ್ನೆಸ್, ಕಾನ್ಸಂಟ್ರೇಷನ್, ಫೋಕಸ್. ಅದೆಲ್ಲ ಮಾಡಿದ್ರೆ ಮಿಕ್ಕಿದ್ದೆಲ್ಲವೂ ನಿಮಗೆ ಭ್ರಮೆ ಭ್ರಾಂತಿ ಕೊಡೋತಕ್ಕಂಥ ಬುದ್ಧಿ ಇರಬಾರ್ದು, ಮನಸ್ಸಿರಬಾರ್ದು. ಅದು ಮುಖ್ಯ. ಸೊ ಮನಸ್ಸು ಕ್ಲಿಯರಾಗಿ ಸ್ವಚ್ಛವಾಗಿರಬೇಕು, ಆಬ್ವಿಯಸ್ ಆಗಿರಬೇಕು, ಸಸ್ಪಿಷಿಯಸ್ ಆಗಿರಬಾರ್ದು. ಯಾಕೆಂದರೆ ಇನ್ನು ಮುಂದಕ್ಕೆ ಜೀವ ಜಂತುಗಳು ಕೂಡ ನಿಮ್ಮ ಸಂಪರ್ಕಕ್ಕೆ ಬರೋದು ಯಾವಾಗ ಅಂದಾಗ, ಆಸ್ಪೀಷಿಯಸ್ ಮೈಂಡ್ ಇಟ್ಕೊಳ್ತಾ ಬಂದರೆ ನಿಮ್ಮನ್ನು ಸಹಾಯ ಮಾಡೋಕ್ಕೆ ಬರುತ್ತೆ ಜಂತುಗಳು. ಅದು ಮುಖ್ಯವಾಗಿ ನೀವು ನೋಡಬೇಕು. ಓಕೆ? ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ಭಾವನೆ ಮಾಡಿಕೊಂಡು ನಿಮ್ಮ ಸ್ವಚ್ಛತನ, ಮನೆ ಸ್ವಚ್ಛ, ಮನಸ್ಸ್ವಚ್ಛ, ಇದನ್ನೆರಡೂ ಇಟ್ಕೊಂಡು ನಿಮ್ಮಲ್ಲಿ ಆ ಧೃತಿಯನ್ನು ನೀವು ಸ್ಥಾಪನೆ ಮಾಡಿ. ಆ ಧೃತಿಯನ್ನು ನೀವು ಸ್ಥಾಪನೆ ಮಾಡಿದಾಗ ತನಗುತಾನೆ ನಿಮಗೆಲ್ಲ ಒಳ್ಳೆ ರೀತಿ ಆಗುತ್ತೆ. ಆದ್ದರಿಂದ ಇದನ್ನು ನೀವು ಎರಡೇ ಪಾಯಿಂಟ್ ಇದ್ದರೂ ಕೂಡ ತುಂಬ ಅಂತರಾಳದಲ್ಲಿ ಪಾವನವಾಗಿರೋತಕ್ಕಂಥ ವಿಚಾರ ಇರೋದರಿಂದ ಇದನ್ನು ತುಂಬ ಪ್ರಾಶಸ್ತವಾಗಿ ಇದ್ದಿರತಕ್ಕಂಥ ವಿಚಾರಗಳನ್ನು ನೀವು ತಗೊಂಡು ಇದರಲ್ಲಿ ನೀವು ಮನಸ್ಸು ಮಾಡಿ. ಸೊ ಬೈ ಸ್ಯಾಟರ್ಡೇ ನಾನು ಅದನ್ನು ಹೇಳ್ತೀನಿ. ಸ್ಯಾಟರ್ಡೇ ನಿಮ್ಮಲ್ಲಿ ಇರೋತಕ್ಕಂಥ ನಿಮ್ಮ ಪಿತೃಗಳು ಅದನ್ನೆಲ್ಲ ತರ್ಪಣ ಕೊಟ್ಕೊಂಡು ಎಳ್ಳು ದರ್ಬೆ ಇಟ್ಟುಕೊಂಡು ಬೇಕಾದ್ರೆ ಒಂದು ಸ್ವೀಟ್ ಏನಾದರೂ ಅರೇಂಜ್ ಮಾಡಿ. ಸೊ ಎಡೆ ಇಡೋತಕ್ಕಂಥ ಕಾರ್ಯಕ್ರಮ ಅದೇನಾದರೂ ಮಾಡೋಕ್ಕಾದರೆ ಟ್ರೈ ಮಾಡ್ತೀನಿ. ವಿಲ್ ಮೇಕ್ ಯು ಪ್ಯೂರ್ ಸೊ ದ್ಯಾಟ್ ನಿಮಗೆ ಧೃತಿ ಬರಲಿ. ನಿಮಗೆ ನೀವು ಮಾಡೋ ಸಾಧನೆಯಲ್ಲಿ ಅಲ್ಲಿ ಇಲ್ಲಿ ಹೋಗೋತಕ್ಕಂಥ ವಿಚಾರಗಳಾಗಬಾರ್ದು. ಇನ್ನು ಮುಂದೇನಾದರೂ ನಿಮ್ಮಲ್ಲಿ ಏಕಾಗ್ರತೆ ಬರಬೇಕು, ನಿಮ್ಮಲ್ಲಿ ಕಾನ್ಸಂಟ್ರೇಷನ್ ಬರಬೇಕು. ನೆಕ್ಸ್ಟ್ ಸಂಡೇಯಿಂದ ನವರಾತ್ರಿ. ಸೊ ಸ್ಯಾಟರ್ಡೇ ಶುದ್ಧ ಮಾಡ್ಕೊಂಡಾದಮೇಲೆ ಸೊ ದ್ಯಾಟ್ ನಿಮ್ಮಲ್ಲಿ ಆ ಧೃತಿ ಬರೋಕ್ಕೆ, ನಿಮ್ಮಲ್ಲಿ ಸಾಧನೆ ಮಾಡಿಕೊಂಡು ದೇವಿಯ ಸಾಕ್ಷಾತ್ಕಾರದ ಕಡೆಗೆ ನೀವು ಹೋಗ್ತಾ ಬಂದಾಗ ಸೊ ಪರವಾಗಿಲ್ಲ. ಯು ಆರ್ ಆಸ್ಪಿಷಿಯಸ್ ಆ್ಯಂಡ್ ಪ್ರೆಷಿಯಸ್ ಸ್ಟಿಲ್. ನೀವೇನು ಕಳಪೆ ಅಲ್ಲ. ಓಕೆ, ನೋಡೋಣ. ಜಯ ಮಾತಾ. ಶಿಷ್ಯವೃಂದ, ಶಕ್ತಿ ಭಕ್ತಿ.
ಮೋಕ್ಷತ್ವದ ಅನುಭವ, ಸಿದ್ಧಿರಸ್ತು, ಪ್ರಾಪ್ತಿರಸ್ತು, ಪುತ್ರ ಪೌತ್ರ ಅಭಿವೃದ್ಧಿ ಪ್ರಾಪ್ತಿರಸ್ತು, ದೀರ್ಘ ಆಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ, ಜಯ ಮಾತಾ, ಒಳ್ಳೆಯದಾಗಲಿ. ಫಾರ್ ಮೋರ್ ಸತ್ಸಂಗ್ಸ್ ಫ್ರಮ್ ಶ್ರೀ ಶ್ರೀ ನಿಮಿಷಾನಂದ ಗುರುಜಿ, ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್. ಕ್ಲಿಕ್ ದ ಬೆಲ್ ಬಟನ್ ಬಿಲೋ ಟು ಗೆಟ್ ನೋಟಿಫಿಕೇಶನ್ಸ್. ಲೈಕ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಸ್ಪ್ರೆಡ್ ದ ಡಿವೈನ್ ಮೆಸೇಜ್.